ಮಾಡ್ತೀನಿ ನೀವು ಅಷ್ಟರಲ್ಲಿ ಇರ್ತೀರಿ. ಓಕೆ, ಸೊ ಇವತ್ತಿನ ಒಂದು ಕಿಸ್ ಕಾರ್ಯಕ್ರಮ ನಮ್ಗೆ ಜೋಶುವ 16:16-20 ಸೊ ಸಾಮಾನ್ಯವಾಗಿ ನಮ್ಗೆ ಈ ಸ್ಥಳದ ಹೆಸರುಗಳು ಗೊತ್ತಿಲ್ಲದೆ ಇದ್ರು ಅದನ್ನ ಸ್ಕಿಪ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಬೇರೆ ಬೇರೆ ವಿಷಯನ ಇಲ್ಲಿ ಇದ್ ಮಾಡಿದೀನಿ. ಬಟ್ ತುಂಬಾ ಟಫ್ ಇರುತ್ತೆ, ನಾನು ಇವತ್ತು ಸರಿ ಆಪ್ಷನ್ ಕೊಡಲಿಲ್ಲ ನಿಮ್ಗೆ, ಬರೀ ಕ್ವಶನ್ ಆನ್ಸರ್ ಕೊಟ್ಟಿದ್ದೀನಿ. ಬಟ್ ಇನ್ನಿವೆ ನಿಮ್ಗೆ ಸುಲಭವಾಗಿ ಕೆಲವೊಂದು ದಾರಿಗಳಿದೆ, ಮಾರ್ಗ ಇದೆ, ಅದನ್ನು ನೀವು ಇದ್ ಮಾಡ್ಕೊಳ್ಬಹುದು. ಓಕೆ, ಕ್ವಿಜ್ ರೋಡ್ ಹೋಗೋಣ. ನಿಮ್ಮ ಒಂದು ಪ್ರಶ್ನೆಗಳು ಈಗ ಶುರುವಾಗ್ತಾ ಇದೆ. ಕಾರ್ತಿಕ್ ಬ್ರದರ್ ಇರ್ಕಿಂಗ್ಲ ಲೈನ್ಲ? ಕಾರ್ತಿಕ್ ಬ್ರದರ್, ಓಕೆ ಎನಿವೆ, ಸೊ ಕ್ವಶನ್ ನಂಬರ್ 1, ಮೊದಲನೇ ಪ್ರಶ್ನೆ ಏನಂದ್ರೆ, ಆಶ್ರಯ ಪಟ್ಟಣಕ್ಕೆ ಓಡಿ ಹೋದವರು ಯಾರು ಸಾಯುವವರೆಗೂ ಅಲ್ಲಿಯೇ ಇರಬೇಕು? ಆಶ್ರಯ ಪಟ್ಟಣಕ್ಕೆ ಓಡಿ ಹೋದವರು ಯಾರು ಸಾಯುವವರೆಗೂ ಅಲ್ಲಿಯೇ ಇರಬೇಕು? ಸೊ ಈ ಪ್ರಶ್ನೆ ನಿಮ್ಗೆ ಗೊತ್ತಿರುತ್ತೆ, ಅಂದ್ರೆ ದೇವರು ಆಶ್ರಯ ಪಟ್ಟಣವನ್ನ ಕಟ್ಟಿದ್ರು. ಈ ಒಂದು ಟಾಪಿಕ್ ಅಲ್ಲಿ ಆಶ್ರಯ ಪಟ್ಟಣ ಮತ್ತೆ ಪಟ್ಟಣಗಳ ವಿಘಟನೆ ಡಿವಿಷನ್ಸ್ ತುಂಬಾ ಬರ್ತಾ ಇರುತ್ತೆ. ಈ ಆಶ್ರಯ ಪಟ್ಟಣದಲ್ಲಿ ಓಡೋಗೋದು ಕಾರಣಗಳು ಗೊತ್ತಿರುತ್ತೆ. ಸೊ ಹೋದವರು ಮತ್ತೆ ಈಗ ಏನೋ ತಪ್ಪು ಮಾಡಿರ್ತಾರೆ, ಓಡೋಗಿರ್ತಾರೆ, ಅವ್ರ ಹೆಂಡತಿ ಮಕ್ಕಳೆಲ್ಲ ಊರಲ್ಲೇ ಇರ್ತಾರೆ, ಮತ್ತೆ ಬರ್ಬೇಕು ಅಂದ್ರೆ ಮತ್ತೆ ಯಾವಾಗ ಬರೋದು, ಯಾವ ರೀತಿ ಬರಕ್ಕಾಗುತ್ತೆ? ಅಂದ್ರೆ ಯಾರು ಸಾಯ್ ಯಾರಾದ್ರೂ ಯಾರೋ ಒಬ್ರು ಸಾಯ್ಬೇಕು, ಅವ್ರು ಸತ್ ಮೇಲೆ ಅವ್ರು ಬರ್ಬೇಕು, ಅವ್ರು ಯಾರು? ಅದಕ್ಕೆ ಉತ್ತರವನ್ನ ನೀವು ಬರಬೇಕಾಗುತ್ತೆ. ಸೊ ಯುವರ್ ಟೈಮ್ ಸ್ಟಾರ್ಟ್ ನೌ. 1:30 ಇಲ್ವಾ? ಫಿಫ್ಟೀನ್ 5, 4, 3, 2, 1. ಕ್ವಶನ್ ನಂಬರ್ 2, ಆಶ್ರಯ ಪಟ್ಟಣಕ್ಕೆ ಓಡಿ ಹೋಗುವವನು ಮೊದಲು ಊರ ಬಾಗಿಲು ನಿಂತು ಯಾರಿಗೆ ಸಂಗತಿಯನ್ನು ತಿಳಿಯಪಡಿಸಬೇಕು? ಆಶ್ರಯ ಪಟ್ಟಣಕ್ಕೆ ಓಡಿ ಹೋಗುವವನು ಮೊದಲು ಊರ ಬಾಗಿಲಲ್ಲಿ ನಿಂತು, ಅಂದ್ರೆ ಊರ ಬಾಗಿಲು ಅಂದ್ರೆ ಆಶ್ರಯ ಪಟ್ಟಣದ ಊರ ಬಾಗಿಲಲ್ಲಿ ನಿಂತು ಯಾರಿಗೆ ಸಂಗತಿಯನ್ನು ತಿಳಿಯಪಡಿಸಬೇಕು? ಓಕೆ, ಸೊ ಪ್ರಶ್ನೆ ಅರ್ಥವಾಗಿದೆ ಅನ್ಸುತ್ತೆ. ಅವ್ರು ಯಾರು ಅಂತ ಹೇಳ್ಬೇಕಾಗುತ್ತೆ, ಅದನ್ನ ಮಾತ್ರ ನೀವು ಬರೆದ್ರೆ ಸಾಕು. ಯುವರ್ ಟೈಮ್ ಸ್ಟಾರ್ಟ್ ನೌ. 10, 5, 4, 3, 2, 1. ದೇಶವನ್ನು ವಿಂಗಡಿಸುವಾಗ ಚೀಟು 7ನೇ ಸಾರಿ ಯಾವ ಕುಲದವರಿಗೆ ಬಿತ್ತು? ಯಾರಿಗೆ ಬಿತ್ತು? ಅಂದ್ರೆ ಯಾವ ಕುಲದವರಿಗೆ ಬಿತ್ತು? ದೇಶವನ್ನು ವಿಂಗಡಿಸುವಾಗ ಚೀಟು 7ನೇ ಸಾರಿ ಯಾವ ಕುಲದವರಿಗೆ ಬಿತ್ತು? ಓಕೆ, ಸ್ವಲ್ಪ ಪ್ಲೇಸ್ನೆಲ್ಲ ಅವಾಯ್ಡ್ ಮಾಡಿದ್ದೀನಿ, ನಿಮ್ಗೆ ಕುಲಗಳನ್ನ ಬಾಯಲ್ಲಿರುತ್ತಲ್ವಾ, ಅದಕ್ಕೋಸ್ಕರ ಅದನ್ನೆಲ್ಲ ಆಡ್ ಮಾಡಿದ್ದೀನಿ. ನಿಮ್ಗೆ ಗೊತ್ತಿದೆ ಅಂದ್ರೆ ಈ ದೇಶ ಏನ್ ಮಾಡುತ್ತೆ, ಏನಾಗುತ್ತೆ, 7 ಕುಲದವರಿಗೆ ಅದು ದೇಶ ಹಂಚಿಕೆ ಆಗಿರಲ್ಲ, ಅವಾಗ ಯೋಚನೆ ಮಾಡಿದ್ರೆ ಅದೆಲ್ಲ ನಿಮ್ಗೆ ಗೊತ್ತಾಯ್ತು, ಓದಿದ್ರಲ್ವಾ. ಸೊ ಎಲ್ಲ ಒಂದು ಆ ಒಂದು ಜನ ಎಲ್ಲಾ ಜನ ಕುಲದಿಂದ ಮೂರು ಜನ ಕರೆದ್ಬಿಟ್ಟು ಅವನ್ನ ಕಳಿಸ್ಬೇಕಾದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಚೀಟಿ ಹಾಕ್ತಾರೆ, ಚೀಟಿ ಹಾಕೊಂಡು ಮತ್ತೆ 2ನೇ ಸರಿ 3ನೇ ಸರಿ ಈ ತರ ಬೀಳ್ತಾ ಇರುತ್ತೆ. 7ನೇ ಸರಿ ಯಾಕೆ ಬೀಳುತ್ತೆ ಅಂತ ಪ್ರಶ್ನೆ, ಅದ್ರ ಉತ್ತರ ಹೇಳ್ಬೇಕು. ಓಕೆ, ಯುವರ್ ಟೈಮ್ ಸ್ಟಾರ್ಟ್ ನೌ.
20. Ten, five, four, three, two, one. Question number four. ಲೇಷೇಮಿನವರೊಡನೆ ಯುದ್ಧ ಮಾಡಿದ ಕುಲದವರ ಹೆಸರೇನು? ಲೇಷೇಮಿನವರೊಡನೆ ಯುದ್ಧ ಮಾಡಿದ ಕುಲದವರ ಹೆಸರೇನು? ದೇಶವನ್ನು ವಿಂಗಡಣೆ ಮಾಡ್ಬೇಕಾದ್ರೆ ಒಬ್ರು ಏನ್ ಮಾಡ್ತಾರೆ, ಒಬ್ರ ಜೊತೆ ಒಂದು ಕುಲದವರು ಒಬ್ರ ಜೊತೆ ಯುದ್ಧ ಮಾಡ್ತಾರೆ. ಆ ರೀತಿ ಯುದ್ಧ ಮಾಡಿದಂತ ಕುಲದವರ ಹೆಸರೇನು? ಯುವರ್ ಟೈಮ್ ಸ್ಟಾರ್ಟ್ ನೋ. Twenty, ten, five, four, three, two, one. ಓಕೆ, ಇಲ್ಲಿ ಪ್ರಶ್ನೆ ಇದಾಗಿದೆ, ಒಂದು ನಿಮಿಷ. ಸೊ ಯಹೂದ್ಯರಿಗೆ ದೊರಕಿದ ಪಾಳು ಹೆಚ್ಚಾದದ್ರಿಂದ ಬೇರೆ ಯಾರಿಗೆ ಅದರಲ್ಲಿ ಪಾಳು ಸಿಕ್ಕಿತು? ಯಹೂದ್ಯರಿಗೆ ದೊರಕಿದ ಪಾಳು ಹೆಚ್ಚಾಗಿದ್ದರಿಂದ ಬೇರೆ ಯಾರಿಗೆ ಅದರಲ್ಲಿ ಪಾಳು ಸಿಕ್ಕಿತು? ಈ ಪಟ್ಟಣಗಳ ಹೆಸರೆಲ್ಲ ಬಾಯಿಗೆ ಬರಲ್ಲ, ಅದಕ್ಕೆ ನೀವು ಕುಳಗಳೇ ಜಾಸ್ತಿ ಹಾಕಿದ್ವಿ. ಸೊ ನಿಮ್ಗೆ ಈಸಿ ಆಗಿರುತ್ತೆ ಅನ್ಬಿಟ್ಟು, ನನಗೂ ಬೇರೆ ಆಪ್ಷನ್ ಇಲ್ಲ ಇದನ್ನ ಈ ಪ್ರಶ್ನೆ ಈ ರೀತಿ ರೆಡಿ ಮಾಡಕ್ಕೆ. ಓಕೆ, ಎನಿವೆ, ಯಹೂದ್ಯರಿಗೆ ದೊರಕಿದ ಪಾಲು ಹೆಚ್ಚಾಗಿದ್ದರಿಂದ ಬೇರೆ ಯಾರಿಗೆ ಅದರಲ್ಲಿ ಪಾಲು ಸಿಕ್ಕಿತು? ಯುವರ್ ಟೈಮ್ ಸ್ಟಾರ್ಟ್ ನೌ. ಟ್ವೆಂಟಿ, ten, five, four, three, two, one. ತಿಮ್ನಾತ್ ಸೆರಹ ಪಟ್ಟಣವನ್ನು ಕಟ್ಟಿದವರು ಯಾರು? ತಿಮ್ನಾತ್ ಸೆರಹ ಪಟ್ಟಣವನ್ನು ಕಟ್ಟಿದವರು ಯಾರು? The time start now. Twenty, ten, five, four, three, two, one. Question number seven. ಗೆಜೇರಿನಲ್ಲಿದ್ದ ಕಾನಾನಿಯರನ್ನು ಹೊರಡಿಸದೇ ಇದ್ದುದರಿಂದ ಅವರು ಯಾವ ಕುಲದವರೊಡನೆ ದಾಸತ್ವದಲ್ಲಿದ್ದರು? ಗೆಜೇರಿನಲ್ಲಿದ್ದ ಕಾನಾನಿಯರನ್ನು ಹೊರಡಿಸದೆ ಇದ್ದುದರಿಂದ ಅವರು ಯಾವ ಕುಲದವರೊಡನೆ ದಾಸತ್ವದಲ್ಲಿದ್ದರು? ಯುವರ್ ಟೈಮ್ ಸ್ಟಾರ್ಟ್ ನೌ. ಟ್ವೆಂಟಿ ಫೈವ್,
ಹದಿನೈದು ಐದು ನಾಲ್ಕು ಮೂರು ಎರಡು ಒಂದು. ಪ್ರಶ್ನೆ ನಂಬರ್ ಏಟ್, ಯಾರಿಗೆ ಹೆಣ್ಣು ಮಕ್ಕಳು ಇರಲಿಲ್ಲ? ಯಾರಿಗೆ ಹೆಣ್ಣು ಮಕ್ಕಳು ಇರಲಿಲ್ಲ? ಟೈಮ್ ಸ್ಟಾರ್ಟ್ ನೋ. ಹೇಗಿದೆ? ಗಂಡ ಮಕ್ಕಳು ಇರಲಿಲ್ಲ ಅಂತ ಕೊಟ್ಟಿದ್ದೀನಿ, ಹೆಣ್ಣು ಮಕ್ಕಳು ಅಂತ ಕೊಟ್ಟಿದ್ದೀನಿ. ಯಾರಿಗೆ ಗಂಡು ಮಕ್ಕಳು ಇರಲಿಲ್ಲ ಬರ್ಬೇಕಾಯ್ತಾ? ನೋಡ್ದೆ ಎಷ್ಟು ಅಲರ್ಟ್ ಆಗಿದ್ದೀರಾ. ಗಂಡು ಮಕ್ಕಳು ಹುಟ್ಟಿಲ್ಲ ಅಂತ ಯಾರು ಇನ್ನ ಉತ್ತರ ಕೊಡಲಿಲ್ವಲ್ಲ ಅಂತ ನೋಡ್ತಿದ್ದೆ. ವೆರಿ ಗುಡ್. ಸೊ ಪ್ರಶ್ನೆ, ಯಾರಿಗೆ ಗಂಡು ಮಕ್ಕಳು ಇರಲಿಲ್ಲ? ಪರವಾಗಿಲ್ಲ, ಚೆನ್ನಾಗಿ ಓದಿದ್ರ. ಓಕೆ, ಯಾರಿಗೆ ಗಂಡು ಮಕ್ಕಳು ಇರಲಿಲ್ಲ? ಯುವರ್ ಟೈಮ್ ಸ್ಟಾರ್ಟ್ ನೌ. ಟ್ವೆಂಟಿ ten five four three two one. ಓಕೆ, ಮನಸ್ಸೆ ಇರಿ ಮಗನು ಮಾಕಿರನು ಗಿಲ್ಯಾದಿಗೆ ತಂದೆಯಾಗಿದ್ದನು. ಗಿಲ್ಯಾದನು ಮನಸ್ಸಿಗೆ ಏನಾಗಬೇಕು? ಓಕೆ, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ತುಂಬಾ ಸಿಂಪಲ್ ಇದೆ. ಮನಸ್ಸೆಯ ಹಿರಿಮಗನು ಮಾಕಿರನು ಗಿಲ್ಯಾದನಿಗೆ ತಂದೆಯಾಗಿದ್ದನು. ಇಲ್ಲಿ ಆದ್ರೂ ಮನಸ್ಸಿಗೆ ಏನಾಗಬೇಕು? ಏನ್ ಈ ತರ ಪ್ರಶ್ನೆ ಎಲ್ಲ ಕೇಳ್ತಿದ್ರ ಬೇಡ ಅನ್ಕೊಂಬೇಡಿ, ಉತ್ತರ ಕೊಡಿ. ಓಕೆ, ಯುವರ್ ಟೈಮ್ ಸ್ಟಾರ್ಟ್ ನೌ. ಟ್ವೆಂಟಿ ಟೆನ್. ಈ ಪ್ರಶ್ನೆಗೆ ಯಾರು ತಪ್ಪಿಗೆ ಚಾನ್ಸ್ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಇಲ್ಲಿ ಫೈವ್ ಫೋರ್ ತ್ರೀ ಟೂ ಒನ್. ಕಾನೋನಿಯರು ಬಲಿಷ್ಠರು, ಕಬ್ಬಿನ ರಥಗಳುಳ್ಳವರು ಆಗಿದ್ದರು. ನೀವು ಅವರನ್ನು ಓಡಿಸುವಿರಿ ಎಂದು ಯೋಸಫಿಯರಿಗೆ ಹೇಳಿದ್ದು ಯಾರು? ಕಾನೋನಿಯರು ಬಲಿಷ್ಠರು, ಕಬ್ಬಿನ ರಥಗಳವರಾಗಿದ್ದರು. ನೀವು ಅವರನ್ನು ಹೊರಡಿಸುವರೆಂದು ಯೋಸೆಫಿಯರಿಗೆ ಹೇಳಿದವರು ಯಾರು? ಓಕೆ, ಇಲ್ಲಿ ಪ್ರಶ್ನೆ ಸ್ವಲ್ಪ ಕಟ್ ಆಗಿದೆ, ಬಟ್ ನಾನು ಹೇಳಿದ ಅರ್ಥ ಮಾಡ್ಕೊಳ್ಳಿ, ಪ್ರಶ್ನೆ ನಿಮ್ಗೆ ಅರ್ಥವಾಗಿರುತ್ತೆ ಅನ್ಸುತ್ತೆ. ಕಾನೋನಿಯರು ಬಲಿಷ್ಠರು, ಕಬ್ಬಿನ ರಥಗಳವರಾಗಿದ್ದರು. ನೀವು ಅವರನ್ನು ಹೊರಡಿಸುವಿರಿ ಎಂದು ಯೋಸೆಫಿಯರಿಗೆ ಯಾರು ಹೇಳಿದ್ದರು? ಹೇಳಿದ್ದು ಯಾರು ಅನ್ನೋದು ಪ್ರಶ್ನೆ. ಯುವರ್ ಟೈಮ್ ಸ್ಟಾರ್ಟ್ ನೌ. ಟ್ವೆಂಟಿ ಟೆನ್ ಫೈವ್ ಫೋರ್ ತ್ರೀ ಟೂ ಒನ್. ಫಸ್ಟ್ ನಂಬರ್ ಇಲೆವೆನ್,
ಹತ್ತೊಂಬತ್ತು ಕೋಟೆ ಕೊತ್ತಲುಗಳುಳ್ಳ ಪಟ್ಟಣ ಮತ್ತು ಗ್ರಾಮಗಳು ಯಾವ ಕುಲಕ್ಕೆ ಸ್ವಾಸ್ತ್ಯವಾಗಿ ಸಿಕ್ಕಿತು? ಬ್ರದರ್ ಅದು ಇದು ಕ್ವಶನ್ಗಳು ಡಿಫ್ರೆಂಟ್ ಕರೆಕ್ಟ್ ಆಯ್ತು ಬ್ರದರ್, ನಂಬರ್ಗಳು ಕ್ವಶನ್ ನಂಬರ್ ಸೀರಿಯಲ್ ನಂಬರ್ ಕರೆಕ್ಟ್ ಇದೆಯಲ್ಲ, ಕರೆಕ್ಟ್ ಆಯ್ತು. ಮತ್ತೆ ರಿಪೀಟ್ ಮಾಡಲ ಏನಾದ್ರು, ಯಾವ್ದಾದ್ರು ಪ್ರಶ್ನೆ ಬಿಟ್ಟಿದ್ದೀರಾ? ಎಂಟನೇದು ಯಾರಿಗೆ ಹೆಣ್ಣು ಮಕ್ಳು ಅಂದ್ರೆ ಯಾರಿಗೆ ಗಂಡು ಮಕ್ಕಳು ಇರಲಿಲ್ಲ ಪ್ರಶ್ನೆ ಆಯ್ತಾ, ಪ್ರಶ್ನೆ ಆಗಿದ್ಯಾ. ಒಂಬತ್ತನೇದು ನಿಮ್ಗೆ, ಮನಸ್ಸು ಹಿರಿ ಮಗನು ಮಾಕಿರನು ಗಿಲಿಯಾದ್ರಿಗೆ ತಂದೆಯಾಗಿದ್ದನು, ಗಿಲಿಯಾದ್ರ ಮನಸ್ಸಿಗೆ ಏನಾಗ್ಬೇಕು? ಒಂಬತ್ತನೇದು. ಹದಿನೈದು, ಕಾನೇನವರು ಬಲಿಷ್ಠರು ಕಬ್ಬಿನ ರಥಗಳವರು ಆಗಿದ್ರು, ನೀವು ಅವರನ್ನು ಓಡಿಸಿದ್ರು ಎಂದು ಯಶಪ್ಪಿಯರಿಗೆ ಹೇಳಿತು ಯಾರು? ಹದಿನೈದು. ಈಗ ಲೆವೆಂತ್ ಕ್ವಶನ್ ಕೇಳ್ತಾ ಇದ್ರು. ಹತ್ತೊಂಬತ್ತು ಕೋಟೆ ಕೊತ್ತಲುಗಳಲ್ಲ ಪಟ್ಟಣ ಮತ್ತು ಗ್ರಾಮಗಳು ಯಾವ ಕುಲಕ್ಕೆ ಸ್ವಾಸ್ತ್ಯವಾಗಿ ಸಿಕ್ಕಿತು? ಯುವರ್ ಟೈಮ್ ಸ್ಟಾರ್ಟ್ ನೋ. ಫೈವ್ ಫೋರ್ ತ್ರೀ ಟೂ ಒನ್. ಪ್ರಶ್ನೆ ನಂಬರ್ ಟ್ವೆಲ್ವ್. ದೇಶವೆಲ್ಲ ವಶವಾದ ಮೇಲೆ ಇಸ್ರೇಲರು ದೇವದರ್ಶನ ಗುಡಾರವನ್ನು ಎಲ್ಲಿ ನಿಲ್ಲಿಸಿದರು? ದೇಶವೆಲ್ಲ ವಶವಾದ ಮೇಲೆ ಇಸ್ರೇಲರು ದೇವದರ್ಶನ ಗುಡಾರವನ್ನು ಎಲ್ಲಿ ನಿಲ್ಲಿಸಿದರು? ಟೈಮ್ ಸ್ಟಾರ್ಟ್ ನೌ. ಫಿಫ್ಟೀನ್, ಫೈವ್ ಫೋರ್ ತ್ರೀ ಟೂ ಒನ್. ಓಕೆ, ಸೊ ಲಾಸ್ಟ್ ಕ್ವಶನ್, ಕ್ವಶನ್ ನಂಬರ್ ತರ್ಟೀನ್ ಕ್ವಶನ್ ನಿಮ್ಗೆ ಗೊತ್ತಿದೆಯಲ್ಲ. ಸೊ ಅದಕ್ಕೆ ಮುನ್ನ ಪ್ರಶ್ನೆ ಯಾವಾಗ್ಲೂ ಸೇಮ್. ಸೊ ಈ ಒಂದು ಐದು ಅಧ್ಯಾಯಗಳಲ್ಲಿ ನಿಮಗೆ ಇಡಿಸಿದ ವಾಕ್ಯ ಇಲ್ಲ ನಿಮಗೆ ಇಡಿಸಿದ ಸನ್ನಿವೇಶ ಮತ್ತು ನೀವು ಅದರಲ್ಲಿ ಕಲಿತಂತ ಪಾಠ ಯಾವ್ದಾದ್ರು ವಿಷಯ ಇರ್ಬೋದು, ಇಲ್ಲ ಅದು ಟಾಪಿಕ್ ವೈಸ್ ಇರ್ಬೋದು, ಇಲ್ಲ ವಾಕ್ಯ ಇರ್ಬೋದು, ಯಾವ್ದಾದ್ರು ಒಂದು ವಿಷಯನೇ ನೋಡ್ಬೋದು ನೀವು. ಓಕೆ, ಇದು ನಿಮ್ಮ ಪ್ರಶ್ನೆ. ಈಗ ಕೇಳಿದಂತ ಪ್ರಶ್ನೆಯಲ್ಲಿ ಏನಾದ್ರೂ ಡೌಟ್ ಇದೆಯಾ ನಿಮ್ಗೆ? ಬ್ರದರ್ ನಾಲ್ಕು ಐದು ತೋರಿಸಿರಾ. ಯಾವ್ದು ಕ್ವಶನ್ ನಂಬರ್ ಫೋರ್ ಅಂಡ್ ಫೈವ್? ಕ್ವಶನ್ ನಂಬರ್ ಫೋರ್ ಅಂಡ್ ಫೈವ್. ಬಸವರಾಜ್ ಬ್ರದರ್, ಇದು ಲೇಷ್ಯಮಿನವರೊಡನೆ ಯುದ್ಧ ಮಾಡಿದ ಕುಲದವರ ಹೆಸರೇನು? ಓಕೆನಾ, ಪ್ರಶ್ನೆ ನಂಬರ್ ಫೈವ್. ಯಹೂದ್ಯರಿಗೆ ದೊರಕಿದ ಪಾಳು ಹೆಚ್ಚಾಗಿದ್ದರಿಂದ ಬೇರೆ ಯಾರಿಗೆ ಅದರಲ್ಲಿ ಪಾಳು ಸಿಕ್ಕಿತು? ನನ್ಗೆ ಜಾಸ್ತಿ ಆಗ್ಬಿಟ್ಟಿದಪ್ಪ ನೀನ್ ಸ್ವಲ್ಪ ತಗೋ ಅಂತಾರಲ್ಲ, ಆ ರೀತಿಯಾಗಿ ಬೇರೆ ಯಾರಿಗೆ ಅದರಲ್ಲಿ ಪಾಳು ಸಿಕ್ಕಿತು? ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ಬೇಕಾ? ದೇಶವನ್ನು ವಿಂಗಡಿಸುವಾಗ ಚೀಟು ಏಳನೆಯ ಸಾರಿ ಯಾವ ಕುಲದವರಿಗೆ ಬಿತ್ತು, ಅಂದ್ರೆ ಯಾರಿಗೆ ಬಿತ್ತು? ಓಕೆ ಬ್ರದರ್, ಥ್ಯಾಂಕ್ ಯು. ಓಕೆ, ಬೇರೆ ಏನಿ ಕ್ವಶನ್ಸ್? ಓಕೆನಾ, ಸರಿ. ಈಗ ಏನ್ ಮಾಡ್ತೀರಾ ಅಂದ್ರೆ ನಿಮ್ಮ ಉತ್ತರವನ್ನ ಬರೆದು ಒಂದು ಇದರಲ್ಲಿ ದಯವಿಟ್ಟು ಪೋಸ್ಟ್ ಮಾಡಿ. ಪೋಸ್ಟ್ ನೀವೆಲ್ಲ ಪೋಸ್ಟ್ ಮಾಡಿದ್ಮೇಲೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈಗ ಸ್ಟಾರ್ಟ್ ಮಾಡೋಣ ಅಂದ್ಮೇಲೆ ಎಲ್ರೂ ಆಗಿದೆ ಅಂದ್ಮೇಲೆ ನಾನು ಇದ್ ಮಾಡ್ತೀನಿ. ಬ್ರದರ್ ಇನ್ನ ನಂದು ಇದೆ, ನಂದು ಇನ್ನ ಆಗಿಲ್ಲ ಅಂದ್ರೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ನಿಮ್ಗೆ ಒಂದು ನಿಮಿಷಗಳ ಕಾಲಾವಧಿ ಇರುತ್ತೆ. ಸಮಯ ಎಂಟು ಮೂವತ್ತ ಒಂದು, ಎಂಟು ಮೂವತ್ತ ಎರಡಕ್ಕೆ ನಾನೇನ್ ಮಾಡ್ತೀನಿ ಪೋಸ್ಟ್ ಮಾಡ್ಬಿಡ್ತೀನಿ ಅಂದ್ರೆ ಇನ್ನ ಅರವತ್ತು ಸೆಕೆಂಡ್.
ಓಕೆ ಎಲ್ಲರೂ ದಯವಿಟ್ಟು ಅದನ್ನ ಪೋಸ್ಟ್ ಮಾಡಕ್ ಮುಂಚೆ ನೀವು ತುಂಬಾ ಜನ ಕರೆಕ್ಟ್ ಆಗಿ ಬರ್ದಿತ್ತೀರ ಬಟ್ ಅಸಲ ಕೆಲವೊಂದು ಟೈಮಲ್ಲಿ ಫೋಟೋ ಇರಿದಾಗ ತುಂಬಾ ಬ್ಲರ್ ಆಗಿರುತ್ತೆ ಸೊ ಅದನ್ನ ಕರೆಕ್ಟ್ ಆಗಿ ಇಡೀರಿ ಆದಷ್ಟು ಓಕೆ ಅದನ್ನ ಅವಾಯ್ಡ್ ಮಾಡಿ ಬ್ಲರ್ ಆಗಿರುತ್ತೆ ನೆಕ್ಸ್ಟ್ ಏನಂದ್ರೆ ಅದನ್ನ ಕರೆಕ್ಟ್ ಆಗಿ ಬರೀರಿ ನಂಬರ್ ಒನ್ ಪಕ್ಕದಲ್ಲಿ ಒಂದನೇ ಪ್ರಶ್ನೆ ಇರಲಿ ಎರಡನೇ ಪ್ರಶ್ನೆ ಎರಡನೇ ಇದರಲ್ಲಿ ಅದನ್ನ ಲೈನ್ ಆಗಿ ಬರೀರಿ ಅಕ್ಕಪಕ್ಕ ಬರೀದಾ ಕನ್ಫ್ಯೂಷನ್ ಆಗುತ್ತೆ ಲೈನ್ ಆಗಿ ಬರೀರಿ ಒಂದು ಹ್ಯಾಬಿಟ್ ಮಾಡ್ಕೊಳ್ಳಿ ಒಂದ್ ಒಂದ್ ದಿನಕ್ಕೆ ಒಂದ್ ಪೇಜ್ ಯೂಸ್ ಮಾಡಿರ್ತೀರಾ ಪ್ರತಿಯೊಂದು ಕ್ವಿಜ್ಗೂ ಒಂದ್ ಪೇಜ್ ಯೂಸ್ ಆಗುತ್ತೆ ಅಷ್ಟೇ ಜಾಸ್ತಿ ಯೂಸ್ ಆಗಲ್ಲ ಕ್ವಿಜ್ ನಂಬರ್ ಒನ್ ಟು ತ್ರೀ ಅಂತ ಹಾಕೊಂಡಿರ್ತೀರಾ ಕ್ವಿಜ್ ನಂಬರ್ ಇವತ್ತು ಯಶ್ವ 16-20 ಅಂತ ಬರ್ಕೊಂಡಿರ್ತೀರಾ ಯಾವತ್ ತಗೋದ್ರು ನಿಮ್ಗೆ ಕಾಣಿಸೋ ರೀತಿಲಿ ಬರ್ದಿಟ್ಕೊಳ್ಳಿ ಸೇಫ್ ಆಗಿ ಅಲ್ವಾ ಸೊ ಆ ರೀತಿ ಬರ್ದಾಗ ಏನಾಗುತ್ತಂದ್ರೆ ಯಾವತ್ತೊಂದ್ ದಿವಸ ಆದ್ರೂ ನೀವು ಓದ್ಬೋದು ಇಲ್ಲ ಇವತ್ತು ಇವತ್ತು ನೀವು ನಾನಿನ್ ತೆಗಿತಾ ಇದೀನಾ ಇಲ್ಲ ಬೇರೆ ಯಾರಿಗಾದ್ರು ನೀವು ತೆಗಿಬಹುದು ಸೊ ನಿಮ್ಗೆ ಅನುಕೂಲವಾಗುತ್ತೆ ಸೊ ಆದ್ರಿಂದ ದಯವಿಟ್ಟು ಅದನ್ನ ಒಂದು ರೆಕಾರ್ಡ್ ಮೇಂಟೈನ್ ಮಾಡಿ ಅದೇ ರೀತಿಯಾಗಿ ಸ್ಪಷ್ಟವಾಗಿ ಬರೆದು ಅದನ್ನ ಏನ್ ಮಾಡ್ತೀರಾ ಅಂದ್ರೆ ನನ್ಗೆ ಕಳಿಸ್ಕೊಡಿ ಅವಾಗ ಏನಾಗುತ್ತಂದ್ರೆ ನಿಮ್ಗೂ ಅನುಕೂಲ ನನಗೂ ಅನುಕೂಲ ಸೊ ಎಲ್ರಿಗೂ ಅನುಕೂಲ ಆಗುತ್ತೆ ಓಕೆನಾ ಸೊ ಓಕೆ ಸೊ ಈಗ ಏನ್ ಮಾಡೋಣ ಟೈಮ್ ಮುಕ್ತಾಯವಾಗಿದೆ ನಾವು ನಿಮ್ಗೆ ಕ್ವಿಜ್ ನ ಉತ್ತರವನ್ನ ನೋಡೋಣ ಆಗಿದೆ ಎಲ್ರದ್ದು ಆಗಿದೆಯಾ ಯಾರ್ದಾದ್ರು ಪೆಂಡಿಂಗ್ ಇದೆಯಾ ಶುರು ಮಾಡೋಣವಾ ಓಕೆ ಎಲ್ಲಪ್ಪ ಬ್ರದರ್ ಹಾ ಬ್ರದರ್ ರೆಡಿ ಇದೇನ್ರಿ ರೆಡಿ ಇದೀರಾ ಓಕೆ ಸೊ ನೆಕ್ಸ್ಟ್ ಇನ್ನ ಯಾರು ಆಕ್ಚುಲಿ ಇದ್ ಮಾಡ್ಬೇಕಾಗಿರೋದು ಇನ್ನ ಯಾರು ನಮಗೆ ಹಾಗೆ ಎಲ್ಲಪ್ಪ ಬ್ರದರ್ ತರ ಉತ್ತರವನ್ನ ಹೇಳ್ತೀರಾ ನಾನ್ ಸರಿ ಓದಿಲ್ಲ ರಿಚರ್ಡ್ ಬ್ರದರ್ ಅದು ಹೇಳ್ತೀನಿ ಉತ್ತರ ಗೊತ್ತಿದ್ದೆ ಅಷ್ಟು ಹೇಳ್ತೀನಿ ಈ ಸತಿ ಓದಿಲ್ಲ ನಂದ ಸರಿ ಓದಿಲ್ವಾ ಸುಮ್ನೆ ಹೇಳ್ದೆ ಹೇಳ್ದಿದ್ರೆ ಹೇಳಂಗಿಲ್ಲ ಅಂತ ಹೇಳಂಗಿಲ್ಲ ಹೇಳ್ಬಹುದು ರೆಡಿ ಆಗಿರಿ ಓಕೆನಾ ರೈಟ್ ಸರಿ ಈಗ ನಾವು ಸಿದ್ಧವಾಗ್ಬಿಡಣ ಓಕೆ ಉತ್ತರವನ್ನ ನೋಡಕ್ಕೆ ಬೇರೆ ಆನಂದ್ ಬ್ರದರ್ ವೀನಷ್ಟ ಈಗ ವೀನಷ್ಟ್ರ ವೀನಷ್ಟ್ ಇದ್ರೆ ವಿದ್ಯಾಶಿಷ್ಟ ಇದ್ಯಾ ವೀನಶಿಷ್ಟ ಓಕೆ ವಿದ್ಯಾಶ್ರ ಇಲ್ವಾ ಇಲ್ಲ ಇಲ್ಲ ಅವಳು ಇಲ್ಲ ಓಕೆ ನೋ ಪ್ರಾಬ್ಲಮ್ ಸರಿ ರೆಡಿ ಆಗಿರಿ ವೀನಷ್ಟ ವೀನಷ್ಟನ್ ಮತ್ತೆ ಇಲ್ಲಪ್ಪ ಬ್ರದರ್ ಓಕೆ ಇವರಿಗೆ ಉತ್ತರವನ್ನ ಬರೆಯೋದಿಕ್ಕೆ ನಮ್ಮ ತಂಗಿದ್ರಿ ಯಾವಾಗ್ಲೂ ಸಿದ್ಧವಾಗಿರ್ತಾರೆ ನಮ್ಮ ರೇಷ್ಮಾ ತಂಗಿ ಇದ್ರೆ ಸೊ ತಂಗಿ ರೆಡಿ ಇದೀರಾ Are you ready? ರೇಷ್ಮಾ ಅಮ್ಮ ಇದೀರಾ ವಾಯ್ಸ್ ಕೇಳಿಸ್ತಾ ಇದೆಯಾ ಹಾ ಓಕೆ ಸೊ ಅವ್ರಿಗೆ ಇಬ್ರಿಗೂ ನೀವು ಉತ್ತರವನ್ನ ಮಾರ್ಸ್ಕೊಡ್ತೀವಿ ಓಕೆ ಅದನ್ನ ಪೋಸ್ಟ್ ಮಾಡಿ ಎತ್ತ ಪ್ರಕಾರ ಅದು ಮಾಡ್ತಾ ಇದ್ರೆ ಸದೇ ಪ್ರಕಾರ ಓಕೆ ಥ್ಯಾಂಕ್ ಯು ಈಗ ನಮ್ಮ ಒಂದು ಇದನ್ನ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಮೊದಲನೇ ಪ್ರಶ್ನೆ ಆಶ್ರಯ ಪಟ್ಟಣಕ್ಕೆ ಓಡಿ ಹೋದವರು ಯಾರು ಸಾಯುವವರೆಗೂ ಅಲ್ಲಿಯೇ ಇರಬೇಕು ಆಶ್ರಯ ಪಟ್ಟಣಕ್ಕೆ ಓಡಿ ಹೋದವರು ಯಾರು ಸಾಯುವವರೆಗೆ ಅಲ್ಲಿಯೇ ಇರಬೇಕು ಪ್ರಶ್ನೆ ಸೊ ಉತ್ತರವನ್ನ ಇಲ್ಲಪ್ಪ ಬ್ರದರ್ ಯಾಜಕರು ಸಾಯೋ ತನಕ ಹೌದ್ರಿ ಅವ್ ಕೊಲೆ ಮಾಡುವ ಅಲ್ಲೇ ಇರ್ಬೇಕು ಬೇರೆ ಯಾಜಕನ ಯಾಜಕರ ಅವರು ಜೀವಮಾನ ಪೂರ್ತಿ ಇದಾಗು ಮಟ್ಟ ನಾವು ಅವ್ರು ಅಲ್ಲೇ ಇರ್ಬೇಕು ಆಮೇಲೆ ಬನ್ನಿ ಬರ್ಬೇಕಂತ ಯಾಜಕ ಅಂತಾನೆ ಬರುತ್ತಾ ಇಲ್ಲ ಬೇರೆ ಮಹಾ ಯಾಜಕ ಅಂತ ಬರ್ತದ್ರಿ ಮಹಾ ಯಾಜಕ ಮಹಾಯಾಜಕ ಓಕೆ ವೀನಸ್ ಹೇಳಿ ಹೌದು ಬ್ರದರ್ ಮಹಾ ಯಾಜಕರು ಸಾಯುವವರೆಗೂ ಅಲ್ಲೇ ಇರ್ಬೇಕು ಅವ್ರು ಉತ್ತರ ನೋಡೋಣ ಸರಿಯಾದ ಉತ್ತರ ಪ್ರಧಾನ ಯಾಜಕ ಇಲ್ಲವೇ ಮಹಾಯಾಜಕ ಅನ್ನೋದು ಸರಿಯಾದ ಉತ್ತರ
ಮಹಾಯಾಜಕನ ಸಾಯುವವರೆಗೆ ಅಲ್ಲೇ ಇರ್ಬೇಕು. ಓಕೆ, ಅವರ್ ಟೈಮ್. ಆಮೇಲೆ ಏನ್ ಮಾಡ್ಬೋದು, ತಮ್ಮ ಮನೆಗೆ ತಮ್ಮ ಪಟ್ಟಣಕ್ಕೆ ಅವರು ಹಿಂದಿರಬಹುದು ಅನ್ನೋದು ವಿಷಯ. ಓಕೆ, ಸೊ ಮಹಾಯಾಜಕ ಅನ್ನೋದು ಸರಿಯಾದ ಉತ್ತರ. ಇಬ್ರು ಸರಿಯಾದ ಉತ್ತರವನ್ನ ಹಾಕಿದ್ರ ವೆರಿ ಗುಡ್, ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್, ಆಶ್ರಯ ಪಟ್ಟಣಕ್ಕೆ ಓಡಿ ಹೋಗುವನು ಮೊದಲು ಊರ ಬಾಗಿಲು ನಿಂತು ಯಾರಿಗೆ ಸಂಗತಿಯನ್ನು ತಿಳಿಯಪಡಿಸಬೇಕು? ವಿನಷ್ಟ್ರೇಲಿ ಯೋಶುವನಿಗೆ. ಯೋಶುವನಿಗೆ ತಿಳಿಯಪಡಿಸಬೇಕು. ಓಕೆ, ಎಲ್ಲಪ್ಪ ಬ್ರದರ್ ಹೇಳಿ. ಅಲ್ಲಿ ಊರ್ ಹಿರಿಯರಿಗೆ ಊರ್ ಹಿರಿಯರಿಗೆ ತಿಳಿಯಪಡಿಸಬೇಕು ಅಂತ ಎಲ್ಲಪ್ಪ ಬ್ರದರ್ ಹೇಳ್ತಾ ಇದ್ದಾರೆ. ಸೊ ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ಪಟ್ಟಣದ ಹಿರಿಯರು. ಸರಿಯಾದ ಉತ್ತರ ಬ್ರದರ್, ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಕೊಡ್ಬೇಕು. ವಿನಷ್ಟು ಟ್ರೈ ಮಾಡಿದಿರ, ಬಟ್ ರಾಂಗ್ ಆನ್ಸರ್ ಇಲ್ಲಿ. ಗುಡ್. ಸೊ ನೆಕ್ಸ್ಟ್ ಕ್ವಶನ್, ದೇಶವನ್ನು ವಿಂಗಡಿಸುವಾಗ ಚೀಟು ಏಳನೇ ಸಾರಿ ಯಾವ ಕುಲದವರಿಗೆ ಯಾರಿಗೆ ಬಿತ್ತು? ದೇಶವನ್ನು ವಿಂಗಡಿಸುವಾಗ ಚೀಟು ಏಳನೇ ಸಾರಿ ಯಾವ ಕುಲದವರಿಗೆ ಅಂದ್ರೆ ಯಾರಿಗೆ ಬಿತ್ತು? ಎಲ್ಲಪ್ಪ ಬ್ರದರ್ ಹೇಳಿ. ನಾನು ಕುಲದವ್ರಿಗೆ ಬಿತ್ತರಿ. ಡಾನ್ ಕುಲ. ಹೌದ್ರಿ. ವಿನಷ್ಟ್ರ ಹೇಳಿ. ಹೌದ್ ಬ್ರದರ್, ಡಾನ್ ಕುಲ. ಡಾನ್ ಕುಲ. ಸೊ ಸರಿಯಾದ ಉತ್ತರ ದಾನನ ಗೋತ್ರ, ದಾನನ ಕುಲ ಅನ್ನೋದು ಸರಿಯಾದ ಉತ್ತರ. ರೈಟ್ ಆನ್ಸರ್. ಇಬ್ರು ಸರಿಯಾದ ಉತ್ತರ ಕೊಟ್ಟಿದ್ರ, ಇಬ್ರಿಗೂ ಫುಲ್ ಮಾರ್ಕ್ಸ್ ಕೊಡಲಾಗುತ್ತದೆ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ ಫೋರ್, ಲೇಷೇಮಿನವರೊಡನೆ ಯುದ್ಧ ಮಾಡಿದ ಕುಲದವರ ಹೆಸರೇನು? ಲೇಷೇಮಿನವರೊಡನೆ ಯುದ್ಧ ಮಾಡಿದ ಕುಲದವರ ಹೆಸರೇನು? ಇನ್ನಷ್ಟೇರಿ. ಹೇಳಿ. ಮತ್ತೆ ಇದಕ್ಕಿಂತ ಪ್ರಶ್ನೆ ಏನ್ ಬಂದಿತ್ತು? ಅದು ದಾನ ಅಲ್ವಾ? ಇದು ದಾನ್. ನೋಡ್ರಿ, ನಿಮ್ಗೆಲ್ಲ ಎಷ್ಟು ಈಸಿ ಮಾಡ್ಕೊಟ್ಟಿದ್ದೀನಿ. ದಾನ್ ಕುಲ ಅನ್ನೋದು ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಎಲ್ಲೊಬ್ಬರು ಕೊಟ್ಟಿದ್ದಾರೆ. ಸರಿಯಾದ ಉತ್ತರಕ್ಕೆ ಪೂರ್ತಿ ಅಂಕ ಇದೆ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 5, ಯಹೂದರಿಗೆ ದೊರಕಿದ ಪಾಲು ಹೆಚ್ಚಾಗಿದ್ದರಿಂದ ಬೇರೆ ಯಾರಿಗೆ ಅದರಲ್ಲಿ ಪಾಲು ಸಿಕ್ಕಿತ್ತು? ಎಲ್ಲಪ್ಪ ಬ್ರದರ್ ಹೇಳಿ. ಶಿಮೋನರಿಗೆ ಸಿಕ್ತರಿ. ಇನ್ಮೇಲೆ ನಾನು ಪ್ರಶ್ನೆ ರೆಡಿ ಮಾಡ್ಬೇಕು, ನಿಮ್ಮನ್ನ ಮನಸ್ಸಲ್ಲಿ ಇಟ್ಕೊಂಡು ರೆಡಿ ಮಾಡ್ಬೇಕು. ಏನಷ್ಟೇಳಿ ಶಿಮೋನ ಬ್ರದರ್? ಸಿಮಿಯೋನ ಮಕ್ಕಳು. ಗುಡ್, ಸರಿಯಾದ ಉತ್ತರ. ಇಬ್ರದ್ದು ಪೂರ್ತಿ ಅಂಕ. ಸಿಮಿಯೋನ ಮಕ್ಕಳು ಅಂದ್ರೆ ಸಿಮಿಯೋನ್ ಕುಲದವರಿಗೆ. ನಿಮ್ಗೆ ಕೇಳ್ಬೇಕಾ? ಇರ್ಲಿ ಸಿಸ್ಟರ್, ಅದ್ರಲ್ಲಿ ಏನಿಲ್ಲ. ನೀನ್ ಕಾಪಿ ಹೊಡೆದ್ರೇನಂತೆ? ನೀನ್ ಕಾಪಿ ಹೊಡೆದ್ರೆ ಆಗುತ್ತ? ಏನಿಲ್ಲ, ತಿಳ್ಕೊಳ್ಳೋದೇ ಇಲ್ಲಿ ಮುಖ್ಯ. ನಿಮ್ ಮೈಂಡ್ ಅಲ್ಲಿ ಬಂತು ಅಂದ್ರೆ ಸಂತೋಷ. ಅಲ್ಲ, ಆದ್ರೆ ಅವ್ರು ಹೇಳುವಾಗ ಮತ್ತೆ ಅದು ಕನ್ಫರ್ಮ್ ಆಗುತ್ತೆ. ಅದು ಏನು ಇಲ್ಲ ವಿನಷ್ಟೇ, ಅದ್ರ ಏನಿಲ್ಲ. ನಾವು ತಿಳ್ಕೊಳ್ಳಿ, ಈಗಲಾದ್ರೂ ತಿಳ್ಕೊಳ್ಬೇಕಂತ ಅಷ್ಟೇ. ಈಗ ನಾವು ಕ್ವಿಜ್ ಮಾಡಂತ ಮುಖ್ಯ ಉದ್ದೇಶನ ಫಸ್ಟ್ ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳಿ. ನಾವು ಉದ್ದೇಶ ಅಂದ್ರೆ ನಮ್ಗೆ ಓದಿದ್ದು ನೆನಪಿಲ್ಲದ ಹೋದ್ರು ಕ್ವಿಜ್ ಅಲ್ಲಿ ನೆನಪಾಗ್ಲಿ ಅಂತ. ಓಕೆನಾ? ಅದ್ರಿಂದ ಇಲ್ಲಿ ತಪ್ಪು ಮಾಡಿದ್ವಿ ಸರಿ ಮಾಡಿದ್ವಿ ಅಂತಲ್ಲ. ನಿಜ ಹೇಳ್ಬೇಕಾ, ನನ್ನ ಪ್ರಶ್ನೆ ನನ್ಗೇನಂದ್ರೆ ನೀವೆಲ್ಲ ನನಗೆ ಇದೇ ಪ್ರಶ್ನೆ ಕೇಳೋ ನನ್ಗೆ ನನ್ನ ಕೈಲಿ ಉತ್ತರ ಹೇಳಕ್ ಬರಲ್ಲ ನನ್ಗೆ. ನಾನ್ ಪ್ರಶ್ನೆ ನಾನ್ ಪ್ರಿಪೇರ್ ಮಾಡ್ತಾ ಇದೀನಿ, ನಾನು ಕೇಳ್ತಾ ಇದೀನಿ ಅಷ್ಟೇ. ನೀವೇ ಕೇಳಿದ್ರು ನಾನೇ ಅದೇ ಪರಿಸ್ಥಿತಿ ಇರ್ತಿದ್ದೆ. ಓದ್ದೇ ಇದ್ರೆ ನನ್ನ ಪರಿಸ್ಥಿತಿ ಅಷ್ಟೇ. ನಿಮ್ಗೆಲ್ಲ ಈ ಕ್ವಿಜ್ ರೆಡಿ ಮಾಡ್ಬೇಕು ಅನ್ನೋ ಉದ್ದೇಶ ನಾನು ಓದ್ತಾ ಇದೀನಿ. ನನ್ಗೊಂದು ಅವಕಾಶ ಸಿಕ್ಕಿದೆ ಅಷ್ಟೇ. ಓದಿಲ್ಲ ನಾನೇನು ಉತ್ತರ ಕೊಡ್ತಾ ಇದ್ನ? ಸಿಮಿಯೋನ್ ಸರಿಯಾದ ಉತ್ತರ. ನೆಕ್ಸ್ಟ್, ತಿಮ್ನಾಥ್ ಸರಹ ಪಟ್ಟಣವನ್ನು ಕಟ್ಟಿದವರು ಯಾರು? ತಿಮ್ನಾಥ್ ಸರಹ ಪಟ್ಟಣವನ್ನು ಕಟ್ಟಿದವರು ಯಾರು? ಅವ್ರಿಗೆ ಸಿಕ್ಕಿದೆ. ಕಟ್ಟಿದ್ಯಾರ?
ಕನ್ಫ್ಯೂಷನ್ಬಿಟ್ಟೆ ಸರಿಯಾದ ಉತ್ತರ ಯೋಶುವ ಅನ್ನೋದು ಸರಿಯಾದ ಉತ್ತರ ಅಲ್ವಾ. ಸೊ ಏನಾಗುತ್ತಂದ್ರೆ ಎಲ್ರು ಸ್ವಾಸ್ಥ್ಯ ಬಂದ್ಮೇಲೆ ಕೊನೆಗೆ ಯೋಶುವನಿಗೆ ಸಿಕ್ಕುತ್ತೆ. ಸಿಕ್ಕಿದಾಗ ಏನ್ ಮಾಡ್ತಾರೆ ಆ ಪಟ್ಟಣ ಕಟ್ಕೊಂತಾರೆ. ಅದನ್ನ ನಾವು ಯೋಶುವ 19ನೇ ಅಧ್ಯಾಯ 50ನೇ ವಚನದಲ್ಲಿ ಹೋದಾಗ ಯೋಶುವನಿಗೂ ತಮ್ಮ ತಮ್ಮದ್ರಲ್ಲಿ ಪಾಲು ಕೊಟ್ಟರು. ಅವನು ತನಗೋಸ್ಕರ ಎಫ್ರಾಮಿಯರ ಪರ್ವತದಲ್ಲಿರುವ ತಿಮ್ನಾಸ್ರೇಮ ಪಟ್ಟಣವನ್ನು ಕೇಳಿಕೊಳ್ಳಲು ಅವರು ಯೋವನ ಆಜ್ಞೆಯಂತೆ ಅದನ್ನ ಅವನಿಗೆ ಕೊಟ್ಟು ಬಿಟ್ಟರು. ಅವನು ಕಟ್ಟಿಕೊಂಡು ಅದರಲ್ಲಿ ವಾಸವಾಗಿದ್ದ. ಓಕೆ ಸೊ ಓಕೆ ಪಟ್ಟಣವನ್ನು ಕಟ್ಟಿಸಿಕೊಂಡು ಅದರಲ್ಲಿ ವಾಸವಾಗಿದ್ದು ಅಂತ ಇದರಲ್ಲಿದೆ. ಓಕೆ ರೈಟ್ ಗುಡ್. ಸರಿಯಾದ ಉತ್ತರ ಇಬ್ರು ಸರಿಯಾದ ಉತ್ತರ ಇಬ್ರಿಗೂ ಫುಲ್ ಮಾರ್ಕ್ಸ್. ಸೊ ಕ್ವೆಶ್ಚನ್ ನಂಬರ್ 7 ಗೆಜೇರಿನಲ್ಲಿ ಕಾನಾನಿಯರನ್ನು ಹೊರಡಿಸದೇ ಇದ್ದುದರಿಂದ ಅವರು ಯಾವ ಕುಲದೊಡನೆ ದಾಸತ್ವದಲ್ಲಿದ್ದರು? ಗೆಜೇರಿನಲ್ಲಿ ಕಾನಾನಿಯರನ್ನು ಹೊರಡಿಸದಿದ್ದರಿಂದ ಅವರು ಯಾವ ಕುಲದೊಡನೆ ದಾಸತ್ವದಲ್ಲಿದ್ದರು? ಹೇಳಪ್ಪ ಬ್ರದರ್ ಹೇಳಿ. ಅವರು ಯಶಪ್ಪನ ಕುಲದವರ ಜೊತೆಯಲ್ಲಿದ್ದರು. ಯೋಚನೆ ಮಾಡಿ. ಯಶಪ್ಪನ ಕುಲದವರು ಕರೆಕ್ಟಾ? ಸ್ವಲ್ಪ ಬೇರೆ ಏನಾದ್ರೂ ಇರುತ್ತಾ ಚಾನ್ಸ್ ಇರುತ್ತಾ? ಯಶೋಪನ ಕುಲ ಅಂತಾನೆ ಐತೆ ಅವ್ರ ಜೊತೆಗೆ ಇರ್ತಾರೆ. ಹೌದ್ರಾ? ಮನಸ್ಸೆ ಕುಲ ಹೇಳಿ. ಮನಸ್ಸೆ ಕುಲ ಮತ್ತೆ ಎಫ್ರಾಯಿಮ್ ಕುಲದವರು ಒಟ್ಟಿಗೆ. ನಾನು ಮನಸ್ಸೆ ಮತ್ತೆ ಎಫ್ರಾಯಿಮ್ ಕುಲದವರು ಸ್ವಲ್ಪ ಓದಿದ್ ನೆನಪಿದ್ರು. ಸರಿಯಾದ ಉತ್ತರ ಏನಿರ್ಬೋದು? ಎಫ್ರಾಯಿಮ್ ಇರ್ಬೋದಾ? ಮನಸ್ಸೆ ಯೋಸೆಫ್ ಇರ್ಬೋದಾ? ಮನಸ್ಸೆ. ಮನಸ್ಸೆ ಸರಿಯಾದ ಉತ್ತರ. ಎಫ್ರಾಯಿಮ ಕುಲದವರು. ಓಕೆನಾ? ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಯೋಸೆಫ್ ಅಂತ ಬರುತ್ತೆ. ಯಾಕಂದ್ರೆ ಎಫ್ರಾಯಿಮ್ ಮನಸ್ಸು ಯಾರು ಅಂತ ನೋಡಿದ್ರೆ ಯೋಸೆಫ್ನ ಮಕ್ಕಳು. ಯಶೋಪ್ಪನ ಕುಲದವರು ಎಲ್ಲರೂ. ಸೊ ಅದರಿಂದ ಏನಾಗುತ್ತಂದ್ರೆ ಅಲ್ಲಿ ಯೋಸೆಫ್ ಅಂದ್ರೂ ನಾನು ಮಾರ್ಕ್ಸ್ ಕೊಡ್ಬೇಕಾಗುತ್ತೆ. ಅಲ್ಲಿ ನೀವು ನೋಡ್ಬೇಕಾದ್ರೆ 3ನೇ 4ನೇ ವಚನದಲ್ಲಿ ಗೆಜೇರಿಗೆ ಹೋಗಿ ಸಮುದ್ರ ತೀರ ಮುಗಿಯುತ್ತದೆ. ಇದು ಯೋಸೆಫ್ನ ಮಕ್ಕಳಾದ ಮನಸ್ಸೆ ಎಫ್ರಾಯಿಮ್ ಮಕ್ಕಳದವರಿಗೆ ಸಿಕ್ಕಿದ ಸ್ವಾಸ್ಥ್ಯದ ಮೆರೆಯು. ಮನಸ್ಸೆ ಮತ್ತೆ ಎಫ್ರಾಯಿಮ್ ಅಂತ. ಅದೇ ಅದೇ. ಸೊ ಕರೆಕ್ಟ್ ಆಗುತ್ತೆ. ಆದ್ರೆ ನಾನ್ ಕೇಳಿದ ಪ್ರಶ್ನೆ ಏನಂದ್ರೆ ಗೆಜರಿನಲ್ಲಿ ಕಾನೇನನ್ನು ಹೊರಡಿಸದೇ ಇದ್ದರಿಂದ ಆ ಒಂದು ಗೆಜರಿನ ಜನ ಕಾನೂನಿ ಇರ್ತಾರಲ್ಲ ಅವ್ರ ಏನ್ ಮಾಡ್ತಾರೆ? ಯಾರ ಮಧ್ಯದಲ್ಲಿ ವಾಸ ಮಾಡ್ತಾರೆ? ನೋಡಿ, ಯಾರು ಸಾಯಿಸದೆ ಬಿಟ್ಟಾಗ ಏನಾಗುತ್ತಂದ್ರೆ ಅಲ್ಲಿ ಅವ್ರು ವಾಸ ಮಾಡ್ತಾರೆ. ಸೊ ಅದ್ರಿಂದ ವಾಕ್ಯ ಏನಿದೆ ಅಂದ್ರೆ ಅವರು ಎಫ್ರಾಮಿಯರ ಮಧ್ಯದಲ್ಲಿ, ಎಫ್ರಾಯಿಮ್ ಅನ್ನೋದು ಕುಲನೆ ಅಂತ ಬರ್ತಾ ಇದೆ. ಅವರು ಅವ್ರ ಯೋಸೆಫ್ನ ಮಕ್ಕಳು. ಅದ್ರಿಂದ ಯೋಸೆಫ್ ಅಂತ ಯಾರು ಬರ್ದಿದ್ರು ಅವ್ರಿಗೆ ಫುಲ್ ಮಾರ್ಕ್ಸ್ ಕೊಡ್ಬೇಕು. ಸೊ ಎಫ್ರಾಯಿಮ್ ಅನ್ನೋದು ಆನ್ಸರ್. ಓಕೆ, ಥ್ಯಾಂಕ್ ಯು. ಯಾರಿಗೆ ಗಂಡು ಮಕ್ಕಳು ಇರಲಿಲ್ಲ? ಯಾರಿಗೆ ಗಂಡು ಮಕ್ಕಳು ಇರಲಿಲ್ಲ? ವಿನಷ್ಟ್ ಹೇಳಿ. ಸ್ವಲ್ಪಾದ ನಿಂಗೆ ಮನಸ್ಸೆ ಕುಲದ ಜಲ್ಪಾಯದ ನಿಗೆ ಗಂಡು ಮಕ್ಕಳು ಕುಲದ ಜಲ್ಪಾಯನಿಗೆ ಗಂಡು ಜಲ್ಪಹಾದನಿಗೆ ಗಂಡು ಮಕ್ಕಳಿಲ್ಲ, 5 ಹೆಣ್ಣು ಮಕ್ಕಳು. ನೆಕ್ಸ್ಟ್ ನೀವು ಓದಿದ್ರು ಚಿಂತೆ ಮಾಡ್ಕೊಬಿಡಿ, ಅಮ್ಮ ಹೇಳ್ಬಿಡಿ ನೀವು ಓದ್ಬಿಡಿ ಅಂತ ಅವ್ರು ಓದ್ಕೊಂಡ್ಬಿಡ್ತಾರೆ. ಕರೆಕ್ಟ್. ನಾನು ಓದಿದ್ದೀನಿ ಇದು. ಹೌದಾ? ಅವ್ರು ಓದ್ಕೊಂಡ್ಬಿಟ್ಟು ಆನ್ಸರ್ ಕರೆಕ್ಟ್ ಮಾಡ್ಬಿಡ್ತಾರೆ. ಓಕೆ, ಸೊ ಎಲ್ಲಪ್ಪ ಬ್ರದರ್ ಹೇಳಿ. ಹೌದ್ರೆ ಚಂಪಾಯದನಗರಿ. ಹೌದ್ರಾ? ಶಲ್ಪಹಾದನಿಗೆ ನನ್ಗೆ ಬಾಯಲ್ ಬರ್ತಾ ಇಲ್ಲ. ಶಲ್ಪಹಾದನಿಗೆ ಕುಮಾರರಿರಲಿಲ್ಲ ಅನ್ನೋದು ಸರಿಯಾದ ಉತ್ತರ. ಇಬ್ರು ಸರಿಯಾದ ಉತ್ತರವನ್ನು ಕೊಟ್ಟಿದ್ರ, ಫುಲ್ ಮಾರ್ಕ್ಸ್. ನಾನೇ ತಿಳ್ಕೊಂಡಿದ್ದೆ ಸರಿ, ಏನೋ ಕಷ್ಟವಾಗಿರುತ್ತೆ ಎಲ್ಲ ಆನ್ಸರ್ ಮಾಡಕ್ಕೆ, ನೀವು ಕಷ್ಟಪಡ್ತಾರೆ ಎಲ್ಲ ಆನ್ಸರ್ ಮಾಡ್ತಾ ಇದ್ರೆ. ಕ್ವಶನ್ ನಂಬರ್ 9. ಮನಸ್ಸೆ ಹಿರಿಮಗನು ಮಾಕಿರನು ಗಿಲ್ಯಾದಿನಿಗೆ ತಂದೆಯಾಗಿದ್ದನು. ಗಿಲ್ಯಾದನ ಮನಸ್ಸಿಗೆ ಏನಾಗಬೇಕು? ಏನಷ್ಟೇ ಹೇಳಿ. ಮನಸ್ಸಿಗೆ ಹಿರಿಮಗನು ಗಿಲ್ಯಾದನಿಗೆ ತಂದೆಯಾಗಿದ್ದಾನೆ. ಗಿಲ್ಯಾದನ ಮನಸ್ಸಿಗೆ ಏನಾಗಬೇಕು? ಮೊಮ್ಮಗನೈತ, ಮೊಮ್ಮಗ ಆಗ್ಬೇಕು.
ಮೊಮ್ಮಗನ ಮನಸ್ಸಿರಿ ಮಗನಿಗೆ ಇರಿ ಸರಿಯಾಗಿ ಉತ್ತರ ಸರಿಯಾಗಿ ನೋಡಿ ಅಲ್ಲಿ ಅಲ್ಲಿ ಟ್ವಿಸ್ಟ್ ಇದೆ ನಿಮ್ಗೆ ಮೊಮ್ಮಗ ಹೌದಾ ಇಲ್ಲಪ್ಪ ಬ್ರದರ್ ಹೇಳಿ ಮೊಮ್ಮಗ ಮೊಮ್ಮಗ ಕರೆಕ್ಟಾ ಮೊಮ್ಮಗನದ ಕೊಟ್ಟಾರ್ರಿ ಸರಿಯಾದ ಉತ್ತರ ಮೊಮ್ಮಗ ಅನ್ನೋದು ಸರಿಯಾದ ಉತ್ತರ ಓಕೆ ಅದಕ್ಕೆ ಎಷ್ಟು ಇಷ್ಟ ಯಾಕೆ ಯೋಚನೆ ಮಾಡ್ತೀರಾ ಕರೆಕ್ಟ್ ಅಲ್ವಾ ಅಲ್ಲಿ ಪ್ರಶ್ನೆ ಇಲ್ಲಿ ಏನಂದ್ರೆ ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ ಅದ್ ನೋಡಿ ಉತ್ತರ ಹೇಳಿ ಇದು ಔಟ್ ಆಫ್ ಕ್ವಶನ್ ಸ್ವಲ್ಪ ನಿಮ್ಗೆ ಇಬ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ ಇಬ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಯಾರು ಬೇಕಾದ್ರೂ ಉತ್ತರ ಹೇಳ್ಬಹುದು ಈ ಪ್ರಶ್ನೆಗೆ ಇಬ್ರು ನಡ್ಕೊಂಡು ಹೋಗ್ತಾ ಇದಾರೆ ಅವರು ಇವ್ರಿಗೆ ಮಗ ಬೇಕು ಆದ್ರೆ ಇವ್ರಿಗೆ ಅವ್ರ ಅಪ್ಪ ಅಲ್ಲ ಹಂಗಾದ್ರೆ ಅವ್ರು ಯಾರು ಒಬ್ರಿಗೆ ಅವರು ಮಗ ಬೇಕು ಅಂದ್ರೆ ಇನ್ನೊಬ್ರಿಗೆ ಅವರು ಅಪ್ಪ ಅಲ್ಲ ಹಂಗಾದ್ರೆ ಅವ್ರು ಯಾರು ಉತ್ತರ ಹೇಳಿ ಬ್ರದರ್ ಇಲ್ಲ ಇವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ ಒಬ್ರಿಗೆ ಒಬ್ರು ಒಬ್ರು ಅಪ್ಪ ಆಗ್ಬೇಕು ಅಂದ್ರೆ ಸರಿ ಒಬ್ರಿಗೆ ಒಬ್ರು ಮಗ ಆಗ್ಬೇಕು ಇಬ್ರಲ್ಲಿ ಒಬ್ರಿಗೆ ಇನ್ನೊಬ್ರಿಗೆ ಅಂದ್ರೆ ಇವ್ರಿಗೆ ಅವರು ಅಪ್ಪ ಅಲ್ಲ ಹಂಗಾದ್ರೆ ಅವ್ರು ಯಾರು ಇಬ್ರು ಉತ್ತರ ಯಾರಿಗೂ ಗೊತ್ತಿಲ್ವಾ ಇಲ್ಲ ನಾನು ಇಲ್ಲ ಇಲ್ಲ ಅಮ್ಮ ಅಮ್ಮನಿಗೂ ಗೊತ್ತಿಲ್ಲ ಅಂತ ಅಮ್ಮ ಅಮ್ಮ ತುಂಬಾ ಈಸಿ ಇದೆ ಪ್ರಶ್ನೆ ಆ ಪ್ರಶ್ನೆಗೆ ಮೊಮ್ಮಗಣ್ಣನ ಇಷ್ಟೊಂದು ಹುಡುಕ್ತಾ ಇದೀರ ಸೊ ನೀವೇ ಸುಮ್ನೆ ಕೇಳಿದ್ದೆ ಇರ್ಲಿ ಥ್ಯಾಂಕ್ ಯು ಮೊಮ್ಮಗಣ್ಣ ಸರಿಯಾದ ಉತ್ತರ ಇಬ್ರಿಗೂ ಫುಲ್ ಮಾರ್ಕ್ಸ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 10 ಕಾನನೀಯರು ಬಲಿಷ್ಠರು ಕಬ್ಬಿನ ರಥಗಳವರಾಗಿದ್ದರು ನೀವು ಅವರನ್ನು ಹೊರಡಿಸುವ ಎಂದು ಯೋಸೆಫ್ ಪೇರಿಗೆ ಹೇಳಿದ್ದು ಯಾರು ಹೇಳ್ತಾರ ಅವ್ರಿಗೆ ಹೇಳ್ತಾರಲ್ವಾ ನೋಡಿ ಮಾಡ್ತಾರೆ ಅವ್ರಿಗೆ ಒಂದು ಸ್ವಾಸ್ಥ್ಯ ಕೇಳ್ತಾರೆ ಅದನ್ನ ಓದ್ಬೇಕು ನನಗೆ ಕೆಲವೊಂದು ಪಾಯಿಂಟ್ಸ್ ಈ ಒಂದು ದೇಶ ವಿಂಗಡಣೆ ಮಾಡೋದು ಎಷ್ಟು ದೊಡ್ಡ ಕಷ್ಟ ಅಲ್ವಾ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ ಎಷ್ಟು ತಾಳ್ಮೆಯಿಂದ ಅದನ್ನೆಲ್ಲ ಭಾಗ ಮಾಡ್ಕೊಡ್ಬೇಕು ಅದಕ್ಕೆ ಏನ್ ಮಾಡ್ತಾರೆ ಯೋಶು ಅವ್ರಿಗೆ ಕಳಿಸ್ತಾರೆ ಇವಾಗ ಯುದ್ಧ ಮಾಡಿ ಗೆಲ್ಕೊಂಡು ಗೆಲ್ಲಿ ಅಂತ ಆಗಿರ್ಬೇಕಾರೆ ಇದು ಯೋಶು ಅಲ್ವಂತ ಮಾತು ಸರಿಯಾದ ಉತ್ತರ ಇಬ್ಬರಿಗೂ ಫುಲ್ ಮಾರ್ಕ್ಸ್ ನೆಕ್ಸ್ಟ್ ಕ್ವಶನ್ ನಂಬರ್ 11 19 ಕೋಟೆ ಕೊತ್ತಲುಗಳೆಲ್ಲ ಪಟ್ಟಣ ಮತ್ತು ಗ್ರಾಮಗಳು ಯಾವ ಕುಲಕ್ಕೆ ಸ್ವಾಸ್ಥ್ಯವಾಗಿ ಸಿಕ್ಕಿತ್ತು ಏನಷ್ಟೇಳಿ ಮನಸ್ಸೆ ಕುಲ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಬೇರೆ ಯಾವ್ದು ಚೂಸ್ ಮಾಡ್ತೀರಾ ಸ್ವಾಸ್ಥ್ಯ ಮೇಲ್ನ ಲೇವಿ ಮನಸ್ಸೆ ಎರಡು ಅಲ್ಲ ಅಂತೀನಿ ಬೇರೆ ಯಾವ್ದು ಆಪ್ಷನ್ ಹೇಳ್ತೀರಾ ಈಗ ಯಾವ್ದು ಹೇಳಿದ್ರು ಕರೆಕ್ಟ್ ಆಗಿ ಹೇಳಿದ್ರು ನಿಮ್ಗೆ ಮಾರ್ಕ್ಸ್ ಯಹೂದ ಕುಲಕ್ಕೆ ಸರಿ ಯಹೂದ ಕುಲನು ಇಲ್ಲ ಈಗ ಯಾರು ಹೇಳ್ತೀರಾ ಈಗ ಹೇಳಿದ್ರೆ ಮಾರ್ಕ್ಸ್ ನಿಮ್ಗೆ ಬೇರೆ ಹೇಳಕ್ ಹೇಳ್ತಾರೆ ಏನ್ ಈ ತರ ಆಪ್ಷನ್ ಎಲ್ಲ ಕೊಡ್ತಾ ಇದ್ರೆ ಅವ್ರಿಗೆ ನೋಡೋಣ ಇದೆಲ್ಲ ಗ್ರಾಮ ಪಟ್ಟಣಗಳೆಲ್ಲ ಅದರಲ್ಲಿ ನೆನಪಿಲ್ಲ ಯಾವ್ದಂತ ಬೇರೆ ಯಾವ್ದಿರ್ಬೋದು ಯಾವ್ದಾದ್ರು ಹೆಸರು ಹೇಳಿ ರೂಬೇನ ಅದೇ ಸರಿ ಇದು ರೂಬೇನ್ ಕುಲಕ್ಕ ರೂಬೇನ್ ಕುಲನು ಅಲ್ಲ ಸರಿ ಆಯ್ತು ರೂಬೇನ್ ಕುಲ ಎಲ್ಲ ಮನಸ್ಸೆ ಇಲ್ಲ ಆಮೇಲೆ ಯಾವ್ದು ಹೇಳಿದ್ರು ಯಹೂದ ಹೇಳಿದ್ರಾ ಯೋಸೆಫ್ ಇದು ಮನಸ್ಸೆ ಅಲ್ಲ ಅದು ಅಲ್ಲ ಸರಿ ಇದು ಫೈನಲ್ ನಿಮ್ಗೆ ಲಾಸ್ಟ್ ಕರೆಕ್ಟ್ ಆಗಿ ಹೇಳಿದ್ರೆ ಫುಲ್ ಮಾರ್ಕ್ಸ್ ಇಲ್ಲ ಕ್ವಶನ್ ಹೇಳಿ ಈ ಕ್ವಶನ್ ಎಕ್ಸಾಕ್ಟ್ಲಿ ಗೊತ್ತಾಯಿಲ್ಲ ರೀ ಬಹಳ ಸರಿ ಎಲ್ಲೊಬ್ರೆ ನಿಮ್ಗೆ ಇನ್ನೊಂದು ಅವಕಾಶ ಇಷ್ಟೊತ್ತು ವೀನಸ್ ಹೇಳಿದ್ದು ಯಾರು ಇಲ್ಲ ಅಂದ್ರೆ ಬೇರೆ ಯಾರಿಗ ಹೋದ್ ಅದಕ್ಕೆ ಅದೇ ಹೇಳಿದ್ದು
ಹೇಳಿದ್ರೆ ನಿಮಗೆ ಮೈನಸ್ ಮಾರ್ಕ್. ಇರಿ ಒಂದ್ ನಿಮಿಷ, ನಿಮ್ ಕೇಳ್ತೀನಿ ನಮ್ ಎಲ್ಲ ಬ್ರದರ್. ಎಲ್ಲಪ್ಪ ಬ್ರದರ್ ಇದು ಯಾವ್ದು ಹೇಳಿದ್ರೆ? ಎಲ್ಲಪ್ಪ ಬ್ರದರ್ ಹೇಳಿ ಜೋರಾಗಿ. ನಪ್ತಾಲಿನಾ? ಗುಡ್, ನಪ್ತಾಲಿ ರೈಟ್ ಆನ್ಸರ್. ಆದ್ರೆ ನಿಮ್ಗೆ ಮಾರ್ಕ್ಸ್ ಕೊಡಕ್ ಆಗಲ್ಲ ಬಿಡ್ರಿ, ಯಾರಿಗೂ ಮಾರ್ಕ್ಸ್ ಇಲ್ಲ ಇದ್ರಲ್ಲಿ. ಹೌದ್ರಿ, ಒಳ್ಳೆ ನಡೆದಿದ್ ನಮ್ಗೆ ಗೊತ್ತಿಲ್ಲ ಅಲ್ರಿ. ಓಕೆ, ನಪ್ತಾಲಿ ಅನ್ನೋದು ಸರಿಯಾದ ಉತ್ತರ. ಓಕೆ ಗುಡ್, ನಪ್ತಾಲಿ ಗೋತ್ರದವರಿಗೆ ಏನಾಗುತ್ತೆ ಅಂದ್ರೆ 19 ಆ ಒಂದು ಪ್ಲೇಸ್ ಅಲ್ಲಿ ಏನಾಗುತ್ತೆ ಬಾತಿರ ಆಗ್ತಾರೆ ಅನ್ನೋದು ಸರಿಯಾದ ಒಂದು ಉತ್ತರ. ಓಕೆ, ಸೊ ಕ್ವಶನ್ ಏನಾಯ್ತು? 11 ಕ್ವಶನ್ ಆಯ್ತು. 11ನೇ ಕ್ವಶನ್, ದೇಶವೆಲ್ಲ ವಶವಾದ ಮೇಲೆ ಇಸ್ರೇಲ್ ಅದು ದೇವದರ್ಶನ ಕೂಡ ಎಲ್ಲಿ ನಿಲ್ಲಿಸ್ತಾರೆ? ಎಲ್ಲ ಪದರಲ್ಲಿ ಕೆಲವೊಂದ್ ಟೈಮ್ ಅಲ್ಲಿ ಓದ್ತಾ ಇರ್ಬೇಕಾದ್ರೆ ಕೆಲವೊಂದ್ ಪಾಯಿಂಟ್ ಹಾಗೆ ಮೈಂಡ್ ಅಲ್ಲಿ ಉಳಿದು ಬಿಡುತ್ತೆ. ಹೌದ್ರಾ? ಅಂದ್ರೆ ಅಮ್ಮನ ವಿನ್ನರ್ ಒಂದು ಅಮ್ಮ ಹೇಳಿಲ್ಲ ಈ ಸರ್ತಿ, ಅಮ್ಮನ ಹೇಳಿದ್ರು. ಹೌದ್ರಾ? ಸರಿ, ಅಮ್ಮಗೆ ಮರ್ಸ್ಕೊಡದು ಈ ಸರಿ. ಎಲ್ಲ ಓದಿದೀನಿ ನಾನು, ಅದ್ ನಂಗೆ ನೆನ್ಪ್ ಬಂದಿಲ್ಲ ಅಮ್ಮ ಹೇಳಿದ್. ಹೌದ, ಅಮ್ಮ ಹೆಸರು, ಅಮ್ಮ ಹೆಸರು ಹೇಳಿ. ಪ್ರಮೀಳಾ. ಪ್ರಮೀಳಾ, ರೇಷ್ಮೆ ತಂಗಿ ಅಲ್ಲಿ ವೀನಸ್ ಅಂತ ಹೊಡೆದಾಕ್ಬಿಟ್ಟು ಪ್ರಮೀಳಾ ಅಂತ ಹಾಕ್ಲಿ. ಓಕೆ, ಸೊ ಥ್ಯಾಂಕ್ ಯು. ಸೊ ಕ್ವಶನ್ ನಂಬರ್ 13, 13ನೇ ಪ್ರಶ್ನೆ. ಸೊ ಈ ಒಂದು 5 ಅಧ್ಯಾಯಗಳಲ್ಲಿ ನಾವು ಕಲಿತಂತ ಪಾಠವೇನು ಅನ್ನೋದನ್ನ ನೋಡೋಣ. ಮುಖ್ಯವಾಗಿ ನಿಮ್ಗೆ ಗೊತ್ತಿದೆ ಎಲ್ಲ, ಎಲ್ಲೂ ಸಹ ಯಾವುದೇ ಒಂದು ವಿಷಯನ ದೇವರು ಬರ್ತಿದ್ರು ಖಂಡಿತವಾಗ್ಲೂ ಅಲ್ಲಿ ಪಾಠ ಇರುತ್ತೆ. ಈಗ ನಮ್ಗೆ ಈ 5 ಅಧ್ಯಾಯದಲ್ಲಿ ಬರೀ ದೇಶ ವಿಂಗಡಣೆ ಇರುತ್ತೆ, ಆದ್ರೂ ಅಲ್ಲಿ ಪಾಠ ಇರುತ್ತೆ. ಸೊ ಖಂಡಿತವಾಗ್ಲೂ ಅದನ್ನ ಗಮನಿಸ್ತಾ ಗೊತ್ತಿರುತ್ತೆ. ಓಕೆ, ಇನ್ವೇ ವಿನಷ್ಟು ನೀವೇ ಹೇಳಿ. ಈಗ ಒಂದು 5 ಅಧ್ಯಾಯ ಮೇ ಬಿ ನೀವು ಓದಿರಲ್ಲ ಅಂತ ಹೇಳಿದ್ರಿ, ಆದ್ರೆ ಈಗೇನ್ ಕೇಳಿರ್ತೀರಾ? ಓದಿದೀನಿ, ಅದೇ ಜಂಕ್ಷನ್ ಅಲ್ಲಿ ಎಲ್ಲ ಮರ್ತೋಗಿದೆ, ಓದಿದೀನಿ ಎಲ್ಲ. ಓಕೆ ಓಕೆ ಓಕೆ, ಈ ಒಂದು 5 ಅಧ್ಯಾಯದಲ್ಲಿ ಏನ್ ಪಾಠವನ್ನ ಕಲ್ಪ ಕೊನೆಗೆ ಅವ್ರಿಗೆ ಇರಲ್ಲ, ಆಮೇಲೆ ಎಲ್ಲ ಅವರೇ ಮಾಡ್ಕೊಡ್ತಾರೆ, ಆಮೇಲೆ ಉಳ್ದಿದ್ ಮತ್ತೆ ಅವ್ರ ತಗೊಳ್ತಾರೆ. ದೇಶವನ್ನ ಹಂಚ್ಕೊಳ್ಳೋದ್ರಲ್ಲಿ ಯೋಶುವ ನಿರತರಾಗಿದ್ರು, ತನ್ನ ಬಗ್ಗೆ ಚಿಂತೆ ಮಾಡ್ಲಿಲ್ಲ. ಅದ್ರಲ್ಲಿ ಅದ್ರಲ್ಲಿ ನಮ್ಗೆ ಏನ್ ಪಾಠ ಇದೆ? ನನಗೆ ಝೂಮ್ ಇದು ತಪ್ಪಿದಲ್ಲ ಮಾಡಬಾರ್ದು ಅಂತ. ಸ್ವಾರ್ಥ, ಸ್ವಾರ್ಥ, ಸ್ವಾರ್ಥ ಇಲ್ಲ ನೋಡಿ ಅವ್ರು. ಸ್ವಾರ್ಥ ಇಲ್ಲ, ಏನು ಕೊಟ್ರು ನಮ್ಗೆ ಒಳ್ಳೇದೇ ಕೊಡ್ತಾರಂತ. ಅದೇ 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 ಅದೇ, ಪ್ರತಿಯೊಬ್ಬನು ಪರರ ಹಿತವನ್ನು ಬಯಸುವರಾಗಿರ್ಬೇಕು. ಪರರ ನೋಡ್ಕೊಂಡು ನೋಡ್ಕೊಂಡು ಎಲ್ಲ ಹಂಚಿಕೊಟ್ರು. ಅಂದ್ರೆ ದೇವ್ರ ಮೇಲೆ ಅಷ್ಟು ನಂಬಿಕೆ, ಏನ್ ಕೊಟ್ಟರು ಒಳ್ಳೇದೇ ಕೊಡ್ತಾರೆ ಅಂತ. ಕರೆಕ್ಟ್ 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 ಕರೆಕ್ಟ್, ಗುಡ್, ಓಕೆ, ವಂಡರ್ಫುಲ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮಿನಿಸ್ಟರ್. ಎಲ್ಲ ಬ್ರದರ್, ಆ ಬ್ರದರ್ ಹೇಳ್ಬೇಕಂದ್ರೆ ಅವ್ರು 45 ವರ್ಷ ಇವೆಲ್ಲ ನೋಡಿದ್ವಲ್ರಿ ನಾವು, ಲಾಸ್ಟ್ ಎಲ್ಲ ದೇವ್ರ ಎಲ್ಲರಿಗೆ ಆ ದೇವ್ರ ಕೆಲಸ ಹೆಂಗ್ ಮಾಡ್ತಾನೆ ನಂಬಿಕಸ್ತನ ಎಲ್ಲ ಕೆಲಸ ಮಾಡಿ ಎಲ್ಲರಿಗೆ ಹಂಚಿಕೊಟ್ಟು ಲಾಸ್ಟ್ ತಾನು ಅದನ್ನ ಕೇಳ್ಕೊಂತಾನೆ ಲಾಸ್ಟ್ ಎಲ್ಲರಿಗೆ ಮಾಡಿ ದೇವ್ರ ಜೊತೆಯಾಗಿ ನಡೆದು ಯಾವ್ದನ್ನು ಒಂದನ್ನು ತನ್ನ ಏನೋ ಒಂದು ತಪ್ಪು ಮಾಡಿದ ದೇವ್ರ ಜೊತೆ ಹೆಂಗ್ ಅನ್ಯೋನ್ಯವಾಗಿ ದೇವ್ರ ಜೊತೆ ನಡ್ಕೊಂಡು ಅನ್ನೋದೊಂದು ಯೋಶವನ ಮುಖಾಂತರ ದೇವರಲ್ಲಿ ರಾಜ್ಯ ಅವ್ರು ಪೂರ ಹಂಚಿಕೊಟ್ಟು ಸಮಾನವಾಗಿ ಎಲ್ಲರಿಗೆ ಯಾವ್ದು ಏನ್ ಜಗಳ ಇಲ್ದಂಗ ಹಂಚಿಕೊಟ್ರಿ ಅವರು. ಅದು ಒಂದ್ ದೊಡ್ಡ ಆಶೀರ್ವಾದ ಯೋಶವನ್ನ ಆ ದೇಶ ವಾಗ್ದಾನ ಮಾಡಿ ದೇಶಕ್ಕೆ ಬಂದು ಸಮಾನವಾಗಿ ಹಂಚಿಕೊಡ್ತಾರ ಯೋಶವನ ಮುಖಾಂತರ ಯೋಶವ ಮಾಡಿದ ಕಾರ್ಯ ಅವರು. ಬ್ರದರ್,
ಚಲ್ಪಾದನಿಗೆ ಚಲ್ಪಾದನಿಗೆ ಓಕೆ ಓಕೆ ಬಾಯಲ್ಲಿ ಬರ್ಲಿಲ್ಲ ಬರ್ತಾ ಇಲ್ಲ ಓಕೆ ಎಲ್ಲ ಬ್ರದರ್ ಹೇಳಿ ಮತ್ತೆ ಬೇರೆ ಎಲ್ಲ ನಮ್ಮ ದೇಶವನ್ನೆಲ್ಲ ಹಂಚಿಕೊಟ್ಟು ಸರಿಯಾಗಿ ಹಂಚಿಕೊಟ್ಟರು ಯೋಶುವ ಮುಖಾಂತರ ದೇವರ ಮಾಡ್ತಿದ್ರು 45 ವರ್ಷ ಎಷ್ಟೆಲ್ಲ ತಿದ್ದು ಮಾಡಿ ಪ್ಲಾಸ್ಟಿಕ್ ಬಂದು ತಮ್ಮ ರಾಜ್ಯ ಹಂಚ್ಕೊಂತಾರೆ ಅದು ಸಮಾನ ಶಾಂತಿ ಆಗಿರ್ತಾರೆ ಲಾಸ್ಟ್ಗೆ ಒಂದು ಇದಾಗ್ತಾರೆ ಯೋಶುವ ದೇವ್ರ ಜೊತೆಗೆ ಅನ್ಯೋನ್ಯ ನಡ್ಕೊಂತಾರ ಎಲ್ಲ ಕೊನೆಯವರೆಗೆ ಲಾಸ್ಟ್ಗೆ ಅವ್ರ ಮಧ್ಯದಲ್ಲಿ ಕೇಳ್ಕೊಂತಾನೆ ಒಂದು ಅದನ್ನ ಕೊಟ್ಟು ಬಿಡ್ತಾನೆ ದೇವ್ರು ಹೌದು ಸೊ ಸಾಮಾನ್ಯವಾಗಿ ಒಂದು ಇದನ್ನೆಲ್ಲ ಗಮನಿಸ್ಬೇಕಾದ್ರೆ ಯೋಶುವನು ನೀವ್ ಇರೋ ಒಂದು ಪಾಯಿಂಟ್ ನ ಗಮನದಲ್ಲಿ ನೋಡಬೇಕಾದ್ರೆ ಯೋಶುವನು ಎಷ್ಟು ದೇವರ ಕೆಲಸದಲ್ಲಿ ಕರ್ತವ್ಯ ನಿರತನಾಗಿ ಆ ಕೆಲಸ ಮಾಡಿದ್ಲೆ ಎಷ್ಟು ನಿಷ್ಠೆಯಾಗಿದ್ರು ಅಂತ ತೋರಿಸ್ಕೊಡ್ತಲ್ವಾ ಅದು ಮಾಡೋವರೆಗೂ ಅವರು ಇದಾಗ್ಲಿಲ್ಲ ನೋಡಿ ಕೊನೆಯವರೆಗೂ ಅವ್ರಿಗೆ ಅವ್ರ ಬಗ್ಗೆ ಚಿಂತೆ ಮಾಡಿಲ್ಲ ಹೌದು ಸಮಾಧಾನವಾಗಿದ್ದಾರೆ ಹೌದು ಅದೇ ಈಗೇನಾದ್ರೆ ಒಂದ್ ಕಡೆ ಈಗ ಏನಾದ್ರು ಒಂದು ಕೆಲಸ ಕೊಟ್ಟಾಗ ಇಲ್ಲ ಬೇರೆ ಏನಾದ್ರು ಆದಾಗ ಎಲ್ಲ ತಗೊಳ್ಳಿ ಅಂದಾಗ ನಾವೇನ್ ನೋಡ್ತೀವಿ ನಮ್ಗೆ ಯಾವ್ದು ಬೆಸ್ಟ್ ಇರುತ್ತೆ ಅಂತ ನೋಡ್ತೀವಿ ಸಾಮಾನ್ಯವಾಗಿ ಮನುಷ್ಯರ ಸ್ವಭಾವ ನಮ್ದು ಬೆಸ್ಟ್ ಏನಿದೆ ತಗೊಂಬಿಡೋಣ ನಮ್ದು ಇಟ್ಕೊಂಡು ಮಿಕ್ಕಿದೆಲ್ಲ ತಗೊಂಡ್ಬಿಡೋಣ ಅನ್ಬಿಟ್ಟು ಆ ರೀತಿ ಸ್ವಾರ್ಥವಾಗಿರ್ತೀವಿ ನಾವು ಸಾಮಾನ್ಯ ಇಲ್ಲಿ ಅಲ್ಲಿ ಇಲ್ಲೂ ಸಹ ಬಂದು ಕೇಳ್ತಾರೆ ತುಂಬಾ ಜನ ನಮ್ಗೆ ಇದು ಕೊಡಿ ಈ ಪ್ಲೇಸ್ ಕೊಡಿ ಆ ಪ್ಲೇಸ್ ಕೊಡಿ ಅಂತ ಕೇಳ್ತಾ ಇರ್ತಾರೆ ಅದನ್ನ ನೋಡ್ತೀವಿ ನೋಡ್ಬೇಕಾದ್ರೆ ಸೊ ಅವ್ರಿಗೆ ಅದನ್ನೆಲ್ಲ ಕರೆಕ್ಟ್ ಆಗಿ ಹಂಚ್ಕೊಡೋದು ಮಾತ್ರ ಅವ್ರಿಗೆ ಗಮನದಲ್ಲಿ ಇತ್ತು ಹೊರತು ತನ್ನ ಬಗ್ಗೆ ಚಿಂತೆ ಮಾಡಿಲ್ಲ ಅನ್ನೋದು ವಿಷಯ ತುಂಬಾ ಚೆನ್ನಾಗಿದೆ ಹೌದ್ರಿ ಅವ್ರಿಗೆ ಅಲ್ಲಿ ಒಂದು ಕುಲದವರಿಗೆ ಸ್ವಲ್ಪ ಜನ ಜಾಸ್ತಿ ಆಗಿ ದೇವ್ರ ಇದ್ರಿಂದ ಅಂತ ಹೇಳಿ ಕೇಳ್ಕೊಂಡಾಗ ನಮ್ಗೆ ಸ್ವಲ್ಪ ಕೊಟ್ಟೆ ಅಂದಾಗ ಅವ್ರು ಮತ್ತೆ ಅವ್ರಿಗೆ ಹಂಚಿಕೊಡ್ತಾನಲ್ರಿ ಗುಡ್ಡ ಗಿಡ್ಡ ಅವ್ರ ಕಾಡು ಮಾಡ್ಕೊಂಡು ಇರ್ರಿ ಅಂತ ಹೇಳ್ತಾರೆ ಮತ್ತ ಅವ್ರಿಗೇನು ಯಾವ್ದನ್ನು ಇದು ಮಾಡಂಗಲ್ಲ ಇಷ್ಟ ಇರ್ರಿ ಅಂತ ಏನು ಹೇಳಂಗಲ್ರಿ ಈ ಗುಡ್ಡ ಕಟ್ಕೊಳ್ಳೋ ಕೇಳ್ದವ್ರಿಗೆಲ್ಲ ಏನೋ ವ್ಯವಸ್ಥೆ ಮಾಡ್ಕೊಡ್ತಾರೆ ರಿಯಲಿ ತುಂಬಾ ಒಳ್ಳೆ ವಿಷಯ ಸೊ ನ್ಯಾಯವಾಗಿ ಜ್ಞಾನವಾಗಿ ನೀತಿಯಾಗಿ ಎಲ್ರಿಗೂ ಹಂಚ್ಕೊಡೋದು ಯಾರಿಗೂ ಅಸಮಾಧಾನ ಇರ್ಬೋದು ಅವ್ರವ್ರ ತೃಪ್ತಿಯಾಗಿರೋ ರೀತಿಯಲ್ಲಿ ಹಂಚ್ಕೊಡೋ ಒಂದು ಕೆಲಸ ಜಾಸ್ತಿ ಆಗಿತ್ತು ಯೋಧ ಕುಲ ಜಾಸ್ತಿ ಆಗಿತ್ತು ಮತ್ತೆ ಅದನ್ನ ಅವ್ರಿಗೆ ಕೊಟ್ಟರು ಕರೆಕ್ಟ್ ಆಗಿ ಕರೆಕ್ಟ್ ಸೊ ನಿಜವಾಗ್ಲು ಒಳ್ಳೆ ಪಾಠ ಇದೆ ಇದ್ರಲ್ಲಿ ನಮ್ಗೆ ಯಾವ ತರ ಪಾಠ ಕಲಿಬಹುದಿಲ್ಲ ನಮ್ಗೆ ಏನ್ ಲೆಸನ್ಸ್ ಬರ್ತದೆ ನಾವು ಹಂಗೆ ದೇವ್ರ ಜೊತೆಗೆ ನಮ್ಗೆ ಏನೋ ಒಂದ್ ಕೆಲಸ ಕೊಟ್ರ ಅಂದ್ರೆ ನಾವು ಅದನ್ನ ಏನೋ ಇರ್ರಿ ಇವತ್ತು ಸಣ್ಣದೇ ಇರ್ಲಿ ದೊಡ್ಡದೇ ಇರ್ಲಿ ನಾವು ನಮ್ಗೆ ಅಷ್ಟಾಗಿ ಇರ್ಬೇಕು ಅನ್ನೋದ ಕರೆಕ್ಟ್ ಅಲ್ವಾ ಹೌದು ಅದು ಮುಖ್ಯವಾದ ಒಂದು ಕೆಲಸ ಅಂದ್ರೆ ನಾವು ಜವಾಬ್ದಾರಿ ಕೊಟ್ಟಾಗ ಯೋಚನೆ ರೀತಿಲಿ ನಾವ್ ಇರ್ಬೇಕು ಏನಾದ್ರು ಮಾಡಿ ನಮ್ಗೆ ಏನೋ ಒಂದ್ ಹೇಳ್ತಾರಪ್ಪ ಅಂದ್ರೆ ಇವತ್ತು ಸೇವಕರಾಗ್ಲಿ ದೇವ್ರ ವಾಕ್ಯ ಅದನ್ನ ಹೇಳ್ತೈತೆ ಅಂದ್ರೆ ನಾವು ಅದನ್ನ ನಮ್ ತಗ್ಗಿಸ್ಕೊಂಡ ಅದಕ್ಕೆ ನಾವು ಇದು ಮಾಡ್ಬೇಕು ಕರೆಕ್ಟ್ ಕರೆಕ್ಟ್ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನ್ ನೋಡ್ತೀವಿ ಅಂದ್ರೆ ದೇವ್ರ ಕೆಲಸ ಮಾಡಿದ್ರೆ ದೇವ್ರು ನಮ್ಮ ಕೆಲಸನ ಪೂರೈಸ್ತಾರಲ್ವಾ ಹೌದ್ರಿ ನಿಮ್ ಸೇವಕರ ಮುಖಾಂತರ ಅವ್ರು ಮಾತು ಕೇಳ್ತಾರೆ ಯಾಕಂದ್ರೆ ಎಲ್ಲರೂ ಅಲ್ಲಿ ಯೋಶುವನ ಮಾತು ಕೇಳಿದ್ರಂತ ಆ ರೀತಿ ಸಮಾಧಾನವಾಗಿ ಮಾಡಿಲ್ಲ ಯಾರು ಜನ ಅವನಿಗೆ ಸಾಥ್ ಕೊಟ್ರಿ ಅಂತ ಹೌದು ನೋಡಿದ್ರ ಯಾಕಂದ್ರೆ ಅವ್ರು ಹೇಳ್ತಾರೆ ನಾವ್ ಮೋಶೆ ಹೇಳಿದ್ರಲ್ಲಿ ಒಂದೊಂದು ಕೈ ನೀರಿ ನಡೆಯಂಗಿಲ್ಲ ನಾವು ನೀರ್ ನಡೆ ಸತ್ತೋಗ್ತಾರ ಅಂತ ಹೇಳಿ ಅವ ಹೇಳ್ಕೊಂಡಿರ್ತಾರೆ ಅವ್ರು ಅದನ್ನ ಮೋಶೆ ಹೇಳಿದ್ದನ್ನ ಎಲ್ಲ ಕೈಗೊಂಡು ನಡೀತಾರೆ ಅವ್ರು ಕೊನೆಯವರೆಗೂ ಅದರಲ್ಲಿ ಮೋಶೆ ಒಂದ್ ಅಷ್ಟ ಅಲ್ಲರಿ ಅವರು ಜನರು ಅವ್ರ ಜೊತೆಗೆ ಸಾಥವಾಗಿ ಹಂಗ ಎಲ್ಲಾರು ಈಕ್ವಲ್ ಆಗಿದ್ದರು ಅವ್ರು ಹೌದೌದೌದು ಸೊ ಖಂಡಿತ ಸೊ ಒಳ್ಳೆ ಒಂದು ವಿಷಯವನ್ನ ಹೇಳಿದ್ರ ಸೊ ಥ್ಯಾಂಕ್ ಯು ಸೊ ಅದನ್ನ ಆದಷ್ಟು ವಿಷಯನ ಕಲ್ತಿದ್ರ ಕಲಿಯೋದಕ್ಕಿಂತ ಇಲ್ಲಿ ನಾವ್ ಏನ್ ಓದಿರ್ತೀವಿ ಅದ್ರಲ್ಲಿ ಇರುವಂತ ಒಂದು ಮೈನ್ ಒಂದು ಸಾರಾಂಶನ ಇಟ್ಕೊಂಡು ಇದ್ರಲ್ಲೂ ಅಷ್ಟೇ ಪಾಠ ಅಂದ್ರೆ ಈಗೇನ್ ಗೊತ್ತಾ ನಮ್ಮ ಒಂದು ಸ್ಕೂಲಲ್ಲಿ ಕಲಿಯುವಂತ ಎಜುಕೇಶನ್ ಹಾಕ್ಬಾರ್ದು ನಾವು ಸತ್ಯವೇದ ಓದೋದು ಸ್ಕೂಲಲ್ಲಿ ಕಲಿತು ಆ ಒಂದು ವರ್ಷದಲ್ಲಿ ಓದಿದಿವ ಒಂದನೇ ಕ್ಲಾಸ್ ಅಲ್ಲಿ ಓದಿದ್ನ ಎರಡನೇ ಕ್ಲಾಸ್ ಅಲ್ಲಿ ಮರೆಯೋದು ಹಾಗೆ ಮರ್ತ್ಕೊಂಡು ಹೋಗೋದು ಮತ್ತೆ SLC ಆದ್ಮೇಲೆ ಇಲ್ಲ ಡಿಗ್ರಿ ಆದ್ಮೇಲೆ ಎಲ್ಲ ಮರ್ತಿರೋದಲ್ಲ ನಮ್ಮ ಎಜುಕೇಶನ್ ಅಂದ್ರೆ ದೇವ್ರ ವಾಕ್ಯ ನಮ್ಮ ಲೈಫ್ ಅಲ್ಲಿ ಅಪ್ಲೈ ಮಾಡೋದು ಇಲ್ಲಿ ದೇವ್ರ ವಾಕ್ಯ ಅದರಿಂದ ಈ ಒಂದು ಅಧ್ಯಾಯದಲ್ಲಿ ಏನಿರ್ಬೋದು ಆಮೇಲೆ ಬರೀ ಸಿಟೀಸ್ ಬಗ್ಗೆ ಇನ್ಫಾರ್ಮೇಶನ್ ಇದ್ರು ಅಲ್ಲಿ ನಮ್ಗೆ ಒಂದು ಪಾಠ ಇರುತ್ತೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನೋಡಿ ಈಗ ನಾವು ಹುಡುಕಿದಾಗ ಒಂದು ಪಾಯಿಂಟ್ ಸಿಗ್ತೇನೆ ಅಂದ್ರೆ
ಯೋಶುವನು ಸ್ವಾರ್ಥನಾಗಿರ್ಲಿಲ್ಲ, ತನಗೋಸ್ಕರ ನೋಡ್ತಾ ಇಲ್ಲ, ಪರಹಿತ್ರನ ನೋಡ್ತಾ ಇದ್ದ, ಆದ್ರೂ ದೇವರು ಆತನ ಒಂದು ಇದನ್ನ ಸಂಧಿಸ್ತಾ ಇದ್ರು, ದೇವ್ರ ಮಕ್ಳು ನಾವು ಆಗಿರ್ಬೇಕು ಅಂತ ಒಳ್ಳೆ ವಿಷಯ ಇತ್ತು. ಆ ರೀತಿ ಪ್ರತಿಯೊಂದು ಐದು ಐದು ಅಧ್ಯಾಯದಲ್ಲಿ ಓದ್ಬೇಕಾದ್ರೆ ನಮಗೇನ್ ಪಾಠ ಇದೆ ಅಂತ ಮೈಂಡ್ ಅಲ್ಲಿ ಇಟ್ಕೊಂಡಾಗ ತುಂಬಾ ಪ್ರಯೋಜನವಾಗಿರುತ್ತೆ. ಸನಿವೆ ಎಲ್ರು ಒಂದು ಒಳ್ಳೆ ಒಂದು ಉತ್ತರವನ್ನ ಕೊಟ್ಟಿದ್ರ, ಪಾರ್ಟಿಸಿಪೇಟ್ ಮಾಡಿದ್ರ, ಆನ್ಸರ್ ಮಾಡಿದ್ರ. ಸರಿ, ನಿಮ್ಮೆಲ್ರಿಗೂ ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾ ಮುಂದೆ ಬರುವಂತ ದಿನಗಳಲ್ಲಿ ಹೀಗೆ ಹೆಚ್ಚಾಗಿ ಓದಿ ನಮ್ಮನ್ನ ತುಂಬಾ ಉತ್ಸಾಹ ಪಡಿಸ್ಬೇಕಂತ ಕೇಳ್ಕೊಳ್ತಾ ನನ್ನ ಒಂದು ಕಿಸ್ ಇದನ್ನ ಮುಗಿಸ್ತಾ ಇದ್ದೀನಿ. ಸೊ ಒಟ್ಟು ಥ್ಯಾಂಕ್ ಯು ಬ್ರದರ್.